नरसिंहोऽखिलाज्ञान मतध्वान्त दिवाकरः जयत्यमित सज्ञान सुखशक्तिपयोनिधि अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं चित्रैः पदैश्च गंभीरैः वाक्यैर्मानैरखण्डितैः गुरुभावं व्यञ्जयन्ती भातिश्री जयतीर्थवाक् अर्थकल्पितकल्पोऽयं प्रत्यर्थगजकेसरी व्यासतीर्थगुरुर्भूयादस्मदिष्टार्थसिद्धये सत्यधीरकराब्जोत्थज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभान् ध्यायन्ति एकामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति हरिः ॐ श्रीगुरुभ्यो नमः श्रीसत्यात्मतीर्थगुरुभ्यो नमः वेदेशमुनिसत्पाद सेवासम्प्राप्तवैभवान् यादवार्यान् न्यायसुधा टीकाकारान् अहं भजे महानुभावराद ज्ञानिवरेण्यराद यादवार्यर पुण्यदिन इवत्तु प्रोष्ठपदी भागवतद कोनेय दिन हुण्णिमे भाद्रपद मास शुक्लपक्ष हुण्णिमे इवत्ते यादवार्यरु ನಿರ್ಯಾಣವನ್ನು ಹೊಂದಿದಂತಹ ದಿನ ಯಾವ ಯಾದವಾರ್ಯರು ತಮ್ಮ ಇಡೀ ಜೀವನ ಕೇವಲ ಭಾಗವತಕ್ಕಾಗಿ ಮೀಸಲಿಟ್ಟಿದ್ರು ಅಂತ ಅವರ ಕಥೆಯಲ್ಲಿ ನಾವು ಕೇಳ್ತೇವೆ ಇಡೀ ಜೀವನ ಹಿಂದೆಲ್ಲ ಇವತ್ತು ನ್ಯಾಯಸುಧಾ ಇದು ಮಾನದಂಡವಾಗಿ ಇದೆ ಪಾಂಡಿತ್ಯಕ್ಕೆ ಆದರೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಎಂಬಂತಹ ಮಾತಿತ್ತು ಇತ್ತು ಅಲ್ಲ ಇದೆ ಸಾಮಾನ್ಯವಾಗಿ ಈ ಪ್ರೋಷ್ಠಪದಿಯಲ್ಲಿ ಏನು ಭಾಗವತದ ಬಗ್ಗೆ ಕೇಳ್ತೀರಿ ಅದು ವಾಸ್ತವಿಕವಾಗಿ ಕೇವಲ ಕಥಾರೂಪದಲ್ಲಿ ಮಾತ್ರ ಸಮಯ ಬಹಳ ಅಲ್ಪ ಇರುವುದಕ್ಕಾಗಿ ಆ ಕಥೆಯನ್ನು ಮಾತ್ರ ಹೇಳೋದು ನಿಜವಾಗಿ ಭಾಗವತದ ಪ್ರತಿ ಮಾತುಗಳನ್ನು ಕೇಳಲಿಕ್ಕೆ ಹೊರಟ್ರೆ ಭಾಗವತ ಅರ್ಥವೇ ಆಗೋದು ಅತ್ಯಂತ ಕಷ್ಟಕರವಾದಂತಹ ಗ್ರಂಥ ಅಂದರೆ ಅದು ಶ್ರೀಮದ್ ಭಾಗವತ ಅದಕ್ಕೆ ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಎಂಬಂತಹ ಮಾತಿದೆ ಬಹಳ ಕಷ್ಟ ಅಲ್ಲಿ ಇರುವಂತಹ ಆಚಾರ್ಯರ ತಾತ್ಪರ್ಯಗಳು ವ್ಯಾಖ್ಯಾನ ಇವುಗಳನ್ನು ನೋಡಿದರೆ ಒಂದೊಂದು ವಿಷಯ ಎಷ್ಟು ಆಳವಾಗಿದೆ ಅಂದರೆ ಭಾಗವತ ಪ್ರವಚನವೇ ಬೇರೆ ಭಾಗವತದ ಪಾಠವೇ ಬೇರೆ ಇವತ್ತೆಲ್ಲ ಕೇವಲ ಅದರ ಸಾರವನ್ನು ಮಾತ್ರ ಸಂಗ್ರಹಿಸಿ ಅಲ್ಲಲ್ಲಿ ಬರುವ ಕಥಾಭಾಗವನ್ನು ಮಾತ್ರ ಪ್ರವಚನದಲ್ಲಿ ಹೇಳ್ತಾರೆ ತೃತೀಯ ಸ್ಕಂದದಲ್ಲಿ ಏಕಾದಶ ಸ್ಕಂದದಲ್ಲಿ ಅಲ್ಲೆಲ್ಲ ಇರುವಂತಹ ಪ್ರಮೇಯ ಪುಂಜಗಳನ್ನು ನೋಡಿದರೆ ಅಲ್ಲಿರುವ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ಇದೆ ಮಹಾನುಭಾವರಾದ ಯಾದವಾರ್ಯರಂಥವರು ಸತ್ಯಧರ್ಮ ತೀರ್ಥರಂತಹ ಮಹನೀಯರು ವಿಜಯಧ್ವಜ ತೀರ್ಥರಂತಹ ಜ್ಞಾನಿಗಳು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಒಂದಿಷ್ಟು ನಾವು ಭಾಗವತವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ ಇಲ್ಲದೇ ಇದ್ರೆ ಭಾಗವತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ ಯಾವ ಪರೀಕ್ಷಿನ್ ಮಹಾರಾಜ ಶ್ರೀಮದ್ ಭಾಗವತವನ್ನು ಏಳು ದಿನ ಕೇಳಿ ತಾನು ಈ ಏಳನೇ ದಿನ ಇದೇ ಭಾದ್ರಪದ ಹುಣ್ಣಿಮೆಯ ದಿನ ಶಾಪದಂತೆ ತಾನು ನಿರ್ಯಾಣವನ್ನು ಹೊಂದುತ್ತಾನೆ ಅಂತಹ ದಿನವೇ ಇಡೀ ಜೀವನ ಭಾಗವತದಲ್ಲಿ ಕಳೆದಂತಹ ಯಾದವಾರ್ಯರು ನಿರ್ಯಾಣವನ್ನು ಹೊಂದಿದ್ದು ಯಾದವಾರ್ಯರು ಎಂತಹ ಜ್ಞಾನಿಗಳು ಅಂದರೆ
ಕಾಶಿಯಲ್ಲಿ ತರ್ಕ ಮೀಮಾಂಸಾದಿಗಳನ್ನು ಅಧ್ಯಯನ ಮಾಡ್ತಾರೆ ಯಾದವಾರ್ಯರು. ಕಾಶಿಯಲ್ಲಿ ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ವೇದಾಂತಕ್ಕಾಗಿ ತಾವು ವೇದೇಶ ತೀರ್ಥರ ಹತ್ತಿರ ಬರ್ತಾರೆ. ಗುರವೋ ಬಹವಸ್ಸಂತಿ ಶಿಷ್ಯ ವಿತ್ತಾಪಹಾರಕಃ, ಗುರವೋ ಅಬಹವಃ ಸಂತಿ ಶಿಷ್ಯ ಚಿತ್ತಾಪಹಾರಕಃ ಅಂತ ಒಂದು ಮಾತಿದೆ. ಬಹಳಷ್ಟು ಗುರುಗಳಿದ್ದಾರೆ, ಎಂಥವರು ಶಿಷ್ಯ ವಿತ್ತಾಪಹಾರಕಃ. ಎಲ್ ಕೆ ಜಿ ಮಗು ನೀವು ಸ್ಕೂಲಿಗೆ ಕರ್ಕೊಂಡು ಹೋದರೆ ಅವ್ರು ಫಸ್ಟ್ ನಾವು ಇದನ್ನು ಹೇಳ್ಕೊಡ್ತೀವಿ, ಇಂಥ ಎಜುಕೇಷನ್ ಕೊಡ್ತೀವಿ ಅದೆಲ್ಲ ಹೇಳಲ್ಲ. ಇಲ್ಲಿ ಇಷ್ಟು ಫೀಸ್ ಇದೆ, ಇಷ್ಟು ಡೊನೇಷನ್ ಇದೆ, ಇಷ್ಟು ಕಟ್ಟಿದರೆ ತಗೋತೀವಿ ಅಂತಾರೆ. ದುಡ್ಡಿನ ಬಗ್ಗೆ ಮಾತನಾಡಿ ವಿದ್ಯೆಯನ್ನು ಹೇಳಿಕೊಡೋದು ಲೌಕಿಕ ವಿದ್ಯೆ, ದುಡ್ಡನ್ನೇ ಮಾತನಾಡದೆ ವಿದ್ಯೆಯನ್ನು ಹೇಳಿಕೊಡೋದು ಆಧ್ಯಾತ್ಮಿಕ ವಿದ್ಯೆ. ಯಾಕಂದರೆ ಆಧ್ಯಾತ್ಮಿಕ ವಿದ್ಯೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಎ ಬಿ ಸಿ ಡಿಗೆ ಬೆಲೆ ಕಟ್ಟಬಹುದು, ಆದರೆ ಬ್ರಹ್ಮಸೂತ್ರಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಭಾಷ್ಯಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಅನುವ್ಯಾಖ್ಯಾನಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಸುಧಾಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಭಾಗವತಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಏನಂತ ಕೊಡಲಿಕ್ಕೆ ಸಾಧ್ಯ, ಏನಂತ ಗುರುದಕ್ಷಿಣೆ ಕೊಡ್ತೀರಿ? ಆದ್ದರಿಂದ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಗುರುಗಳು ಎಷ್ಟು ವಿರಕ್ತರಾಗಿರ್ತಾರೆ ಅವರ ಪ್ರಭಾವ ಶಿಷ್ಯರ ಮೇಲೆ ಬೀಳುತ್ತೆ. ಶಿಷ್ಯರ ಮೇಲೆ ಬೀಳುತ್ತೆ ಅಂದರೆ ಕೇವಲ ಗುರುಗಳ ಪ್ರಭಾವ ಅಲ್ಲ, ನಾವು ಯಾವ ಪರಿಸರದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸ್ತೇವೆ ನಮ್ಮ ಮಕ್ಕಳ ಮೇಲೆ ನಮ್ಮ ಪ್ರಭಾವ ಬೀರತ್ತೆ. ನಾವೇನು ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳು ಅದರಿಂದ ಪ್ರಭಾವಿತರಾಗಿ ತಾವು ಅದನ್ನು ಮಾಡ್ತಾರೆ. ಹೀಗಾಗಿ ಹಿಂದೆಲ್ಲ ಮಕ್ಕಳನ್ನು 7-8 ವಯಸ್ಸಿಗೆ ಉಪನಯನ ಮಾಡಿ ಗುರುಕುಲಕ್ಕೆ ಕಳಿಸೋರು. ಗುರುಕುಲದ ವಾತಾವರಣ, ಗುರುಗಳ ವೈರಾಗ್ಯ, ಗುರುಗಳ ತಪಸ್ಸು, ಗುರುಗಳ ಅಧ್ಯಯನ, ಇದು ಶಿಷ್ಯರ ಮೇಲೆ ಪ್ರಭಾವ ಬೀಳೋದು. ಶಿಷ್ಯರು ಹಾಗೆ ಸಿದ್ಧ ಆಗ್ತಾರೆ. ಇದು ಆಧ್ಯಾತ್ಮಿಕ ವಿದ್ಯೆಯ ಒಂದು ಅದ್ಭುತವಾದ ಶಕ್ತಿ. ಹೀಗಾಗಿ ಗುರುಗಳ ಪ್ರಭಾವವೇ ಅತ್ಯಂತ ಶಿಷ್ಯರನ್ನು ಪ್ರಭಾವಿತರನ್ನಾಗಿ ಮಾಡುತ್ತೆ. ಯಾದವಾರ್ಯರು ಯಾರು? ಬಂಗಾರದ ವ್ಯಾಪಾರ ಮಾಡೋರು ಯಾದವಾರ್ಯರು. ಹೇಗೆ ನವಕೋಟಿ ನಾರಾಯಣ ಬಂಗಾರದ ವ್ಯಾಪಾರವನ್ನು ಮಾಡ್ತಾ ಇದ್ದ, ಚಿನಿವಾರ ಅಂತ ಕನ್ನಡದಲ್ಲಿ ಕರೀತಾರೆ. ಬಂಗಾರದ ಕೆಲಸವನ್ನು ಮಾಡಿ ಬಂಗಾರವನ್ನು ವ್ಯಾಪಾರ ಮಾಡುವ ಕೆಲಸ ಯಾದವಾರ್ಯರು ಮಾಡ್ತಾ ಇದ್ದದ್ದು. ಅಂತಹ ಬಂಗಾರವೂ ಕೂಡ ಅವರಿಗೆ ಹೇಯ ಅಂತ ಅನ್ನಿಸ್ತು. ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಸಮಲೋಷ್ಟಾಶ್ಮಕಾಂಚನಃ ಅಂತ ಗೀತೆಯ 14 ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಜ್ಞಾನಿಗಳು ಹೇಗಿರ್ತಾರೆ. ಸಮಲೋಷ್ಟಾಶ್ಮಕಾಂಚನಃ, ಅವರಿಗೆ ಬಂಗಾರವೂ ಒಂದೇ, ಮಣ್ಣೂ ಒಂದೇ, ಕಲ್ಲು ಒಂದೇ. ದಾರಿಯಲ್ಲಿ ಯಾವುದಾದ್ರೂ ಇಷ್ಟು ದೊಡ್ಡ ಕಲ್ಲು ಬಿದ್ದಿದ್ರೆ ಇದು ನಮ್ಮ ಮನೇಲಿ ಇರಬೇಕು ಅಂತ ತೊಗೊಂಡು ಹೋಗ್ತೀವೇನು? ದಾರಿಯಲ್ಲಿ ಇಷ್ಟೇ ಬಂಗಾರದ ಕಾಯಿನ್ ಬಿದ್ದಿದ್ರೆ ಬಿಡ್ತೀವೇನು? ಬಿಡೋದಿಲ್ಲ. ಕಲ್ಲಿನ ಮೇಲೆ ವೈರಾಗ್ಯ ಇದೆ, ಬಂಗಾರದ ಮೇಲೆ ವೈರಾಗ್ಯ ಇಲ್ಲ. ನೋಡ್ರಿ, ಯಾರು ಬಂಗಾರವನ್ನು ಗೆಲ್ತಾರೆ ಅವರು ಕಲಿಯನ್ನು ಗೆಲ್ತಾರೆ. ಯಾಕೆಂದರೆ ಪರೀಕ್ಷಿನ್ ಮಹಾರಾಜ ಈ ಬಂಗಾರದಲ್ಲಿ ಇರಲಿಕ್ಕೆ ಕಲಿಗೊಂದು ಸ್ಥಾನ ಕೊಟ್ಟಿದ್ದಾನೆ. ಜಾಂಬೂನದ ಅಂತ ಬಂಗಾರವನ್ನು ಕೊಡ್ತಾರೆ, ಭಾಗವತದಲ್ಲಿ ಹೇಳ್ತಾರೆ ಜಾಂಬೂನದಂ. ಆ ಬಂಗಾರವನ್ನು ಕೊಟ್ಟನಂತ ಕಲಿ ಪುನಃ ಪ್ರಾರ್ಥನೆ ಮಾಡಿದಾಗ ಅಲ್ಲಿರುವಂತ. ಆದ್ದರಿಂದ ಯಾರು ಬಂಗಾರವನ್ನು ಕಲ್ಲಿನಂತೆ ಕಾಣ್ತಾರೆ ಅವರು ಕಲಿಯನ್ನು ಗೆಲ್ತಾರೆ. ಎಂಥ ಪ್ರಭಾವ ಯಾದವಾರ್ಯರಿಗಾಯಿತು! ಆ ಕೆಲಸವನ್ನು ಬಿಟ್ಟು ಬಿಡ್ತಾರೆ, ಅಧ್ಯಯನಕ್ಕಾಗಿ ಹೋಗ್ತಾರೆ. ಕಾಶಿ ವಿದ್ಯಾಕಾಶಿ ಅಂತೆ ಅದಕ್ಕೆ ಹೆಸರು. ಅಧ್ಯಯನ ಮಾಡಿ ಬರ್ತಾರೆ, ಬಂದ ಮೇಲೆ ಗುರುಗಳನ್ನು ಹುಡುಕ್ಬೇಕು. ಎಲ್ಲ ಬಂಗಾರವನ್ನು ಕಲ್ಲಿನಂತೆ ಕಂಡು ವಿರಕ್ತರಾಗಿ ಅವರು ಹೋದವರು ಎಂಥ ಗುರುಗಳ ಹತ್ರ ಬರಬೇಕು? ಮತ್ತು ಬಂದ ತಕ್ಷಣ ನನಗೇನು ಕೊಡ್ತಿ, ನನಗೆಷ್ಟು ಬಂಗಾರ ಕೊಡ್ತಿ ಅಂತ ಕೇಳೋ ಗುರುಗಳ ಹತ್ರ ಹೋಗ್ಬೇಕೇನು? ಇವತ್ತೆಲ್ಲ ಅಂಥ ಗುರುಗಳು ಬಹಳ ಜನ ಸಿಗ್ತಾರೆ. ಅವರು ವೇದೇಶ ತೀರ್ಥರನ್ನ ಆರಿಸಿಕೊಂಡರು. ಯಾಕೆ ವೇದೇಶ ತೀರ್ಥರನ್ನ ಆರಿಸಿಕೊಂಡ್ರು ಅಂದರೆ ವೇದೇಶ ತೀರ್ಥರಲ್ಲಿ ಅಂಥ ವೈರಾಗ್ಯ ಇತ್ತು. ಶಿಷ್ಯನನ್ನು ಯಾರಿಂದ ಅಳಿಬೇಕು? ಗುರುಗಳಿಂದ ಶಿಷ್ಯರನ್ನು ಅಳಿಬಹುದು, ಶಿಷ್ಯರಿಂದ ಗುರುಗಳನ್ನು ತಿಳಿಬಹುದು.
ಎಂಥ ವೈರಾಗ್ಯ ವೇದೇಶ ತೀರ್ಥರಿ. ರಘುತ್ತಮ ತೀರ್ಥರು ಪೀಠವನ್ನು ಕೊಡ್ತೀನಿ ಅಂದರೆ ಬೇಡ ಅಂದ್ರವರು, ನನಗೆ ಪಾಠ ಬೇಕು ಪೀಠ ಬೇಡ ಅಂತಾರೆ. ಇವತ್ತು ಪೀಠ ಬೇಕು ಅನ್ನೋರು ಜಾಸ್ತಿ ಇದ್ದಾರೆ, ಪಾಠ ಬೇಕನ್ನೋರಿಲ್ಲ. ಆದರೆ ಪಾಠಕ್ಕಾಗಿ ಪೀಠವನ್ನೇ ಬೇಡ ಅಂತಂದ ಜ್ಞಾನಿಗಳು ವೇದೇಶ ತೀರ್ಥರು. ಪೀಠದಲ್ಲಿದ್ದವರಿಗೆ ಇರುವ ಗೌರವ ಬೇರೆಯವರಿಗೆ ಇರೋದಿಲ್ಲ, ಬಿಡಿ ಸನ್ಯಾಸಿಗಳಿಗೆ ಅಷ್ಟಿರೋದಿಲ್ಲ. ಆದರೂ ಅವರು ನಾನು ಪಾಠಕ್ಕಾಗಿ ಇಡೀ ಜೀವನವನ್ನು ಮುಡುಪಿಡಬೇಕು ಅಂತ ನಿರ್ಧರಿಸಿ ರಘುತ್ತಮರಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಾವು ಕೇವಲ ಮಹಾ ಟಿಪ್ಪಣಿಕಾರರಾಗಿ ಅತ್ಯಂತ ವಿರಕ್ತದಿಂದ ಜೀವನವನ್ನು ಕಳೆದ ಮಹಾನುಭಾವರು ವೇದೇಶ ತೀರ್ಥರು. ಅಂತಹ ವಿರಕ್ತ ಪುರುಷರನ್ನು ಯಾದವಾರ್ಯರು ಆರಿಸಿಕೊಳ್ತಾರೆ. ಪೂರ್ವಾಶ್ರಮದಲ್ಲಿ ಯಾದವಾರ್ಯರಿಗೆ ವೇದೇಶ ತೀರ್ಥರ ಪೂರ್ವಾಶ್ರಮದಲ್ಲಿ ಯಾದವಾರ್ಯರಿಗೆ ಸಂಬಂಧ ಉಂಟು. ಭಾರೀ ಭಕ್ತಿ ವೇದೇಶ ತೀರ್ಥರಲ್ಲಿ. ಉತ್ತಮ ಶಿಷ್ಯ ಸಿಗಬೇಕಾದ್ರೆ ತಪಸ್ಬೇಕು, ಉತ್ತಮ ಗುರುಗಳು ಸಿಗಬೇಕಾದರೂ ತಪಸ್ಬೇಕು. ನಾವು ಒಟ್ಟಾರೆ ಜಗತ್ತಿನಲ್ಲಿ ಏನೇ ಪಡಿಬೇಕಾದರೂ ನಮಗೆ ತಪಸ್ಸು ಬೇಕು. ತಪಸ್ಸಿಲ್ಲ ಅಂದರೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಳ್ಳೆಯ ವಸ್ತುವನ್ನು ನಾನು ಜಗತ್ತು ಕೆಟ್ಟದ್ದು ತುಂಬ ಬೇಗ ಸಿಕ್ಬಿಡತ್ತೆ. ಒಳ್ಳೆಯದನ್ನು ಪಡಿಬೇಕಾದ್ರೆ ತಪಸ್ಸು ಬೇಕು. ನಾವು ಒಳ್ಳೆಯದನ್ನು ಪಡೀಲಿಕ್ಕೆ ತಪಸ್ಸು ಬೇಕು. ಒಳ್ಳೆಯದನ್ನು ಪಡೆದದ್ದನ್ನು ಒಳ್ಳೆಯದನ್ನಾಗಿ ಉಳಿಸಿಕೊಳ್ಳಿಕ್ಕೂ ತಪಸ್ಸು ಬೇಕು. ಹೀಗಾಗಿ ಯಾದವಾರ್ಯರದ್ದು ಬಹಳ ದೊಡ್ಡ ವೈರಾಗ್ಯ ತಪಸ್ಸು. ವೇದೇಶ ತೀರ್ಥರಿಗೂ ಶಿಷ್ಯರಿಗೆ ಪಾಠ ಹೇಳಿಕೊಡಬೇಕು ಅನ್ನುವ ಉತ್ಸಾಹ, ಅದಕ್ಕಾಗಿಯೇ ಪೀಠವನ್ನು ಬಿಟ್ಟಂಥವರು, ಅವರ ಉತ್ಸಾಹ ತಮ್ಮ ಇಡೀ ಅಧ್ಯಯನವನ್ನು ಅವರಿಗೆ ಧಾರೆ ಎರಿಬೇಕು ಅಂತ ಅನ್ನುವ ಮನೋಭಾವನೆ ಗುರುಗಳಿಗೆ ಇರಬೇಕು. ಪ್ರಾಚೀನ ಕೆಲವರ ಮನೆಗಳಲ್ಲಿ ಹೀಗಾಗ್ತಾ ಇತ್ತಂತೆ. ಏನಾಗ್ತಾ ಇತ್ತು ಅಂದರೆ, ಮನೆಯಲ್ಲೇ ಗುರುಕುಲ ಇರೋದು, ಗುರುಕುಲ ಮನೆಯಲ್ಲೇ ಇರಬೇಕು, ಮಗನೂ ಇರೋನು, ಮಗನ ಜೊತೆಗೆ ಅನೇಕ ಜನ ವಿದ್ಯಾರ್ಥಿಗಳು ಗುರುಕುಲಕ್ಕೆ ಬಂದಿರಬೇಕು. ಆದರೆ ಪಾಠ ಹೇಳುವಾಗ ಮಗನಿಗೆ ಮಾತ್ರ ಚೆನ್ನಾಗಿ ಸಿದ್ಧಪಡಿಸೋರಂತೆ, ಉಳಿದವರು ಮಗನಷ್ಟು ಪಂಡಿತರಾಗಬಾರ್ದು ಅನ್ನುವ ಭಾವನೆಗಳೆಲ್ಲ ಹಿಂದೆ ಆಗಿವೆ. ಹಾಗೆಲ್ಲ ಆಗಬಾರ್ದು, ಬಹಳ ಅನ್ಯಾಯ ಅದು. ಅತ್ಯಂತ ಶುದ್ಧವಾಗಿ ತನ್ನ ಮಗನಿಗೆ ಪಾಠ ಹೇಳುವಂತೆ ಬೇರೆ ಶಿಷ್ಯರಿಗೆ ಪಾಠ ಹೇಳಬೇಕು, ಆ ಮನೋಭಾವನೆ ಗುರುಗಳಿಗೆ ಬರಬೇಕು. ಅದು ಬರಲಿಕ್ಕೆ ಶಿಷ್ಯರ ವಿನಯ ದೀಕ್ಷಾ ಇದೆಲ್ಲವೂ ಕಾರಣ. ಯಾದವಾರ್ಯರು ಅವರಲ್ಲಿ ಇಷ್ಟು ಭಕ್ತಿಯಿಂದ ಬಂದಿದ್ದರು ಅಂದರೆ ವೇದೇಶ ತೀರ್ಥರಿಗೆ ತಮ್ಮ ಹತ್ರ ಇದ್ದ ಎಲ್ಲವನ್ನ ಧಾರೆ ಎರಿಬೇಕು ಅಂತ ಇತ್ತು. ಹೀಗಾಗಿ ಒಬ್ಬ ಮಹಾಜ್ಞಾನಿಗಳನ್ನು ಸಿದ್ಧ ಮಾಡಿಕೊಡ್ತಾರೆ ವೇದೇಶ ತೀರ್ಥರು. ರಘುತ್ತಮ ಸ್ತೋತ್ರದಲ್ಲಿ ನಾವು ಕೇಳುವಂತೆ, ಯತ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾ. ಒಬ್ಬ ಟಿಪ್ಪಣಿಕಾರ ಶಿಷ್ಯ ಸಿಗಬೇಕು, ಅಂದರೆ ಶಿಷ್ಯ ಟಿಪ್ಪಣಿಕಾರ ಆಗಬೇಕು. ಭಾರಿ ಕಷ್ಟ. ಸುಮ್ಮನೆ ಓದೋದು ಬೇರೆ, ಓದಿದ್ದನ್ನು ಹಿಂದೆ ಒಂದು ಮಾತಿದೆ, ಸಹಸ್ರಂವದ ಏಕಂ ಮಾಲಿಕ ಅಂತ, ಓದೋದು ಬೇರೆ ಹಾಗೆ ಮಂಗಳ ಮಾಡೋದು ಬೇರೆ, ಮುಂದೆ ಓದಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ ಟಿಪ್ಪಣಿ ಬರೆಯುವುದು ಬೇರೆ. ಎಲ್ಲರಿಗೂ ಟಿಪ್ಪಣಿ ಬರುವ ಕಲೆ ಬರೋದಿಲ್ಲ. ಬೇರೆ ಬೇರೆಯವ್ರ ಮಾತಿಗೆ ಟಿಪ್ಪಣಿ ಮಾಡಲಿಕ್ಕೆ ಬರುತ್ತೆ, ಆದರೆ ಗ್ರಂಥಗಳಿಗೆ ಟಿಪ್ಪಣಿ ಮಾಡೋದು ಬಹಳ ಕಷ್ಟ. ಅವ್ರಿವ್ರ ಮಾತಿಗೆ ನಾವು ತುಂಬ ಟಿಪ್ಪಣಿ ಮಾಡ್ತೀವಿ, ತುಂಬ ವ್ಯಾಖ್ಯಾನ ಮಾಡ್ತೇವೆ, ಆದರೆ ಆಚಾರ್ಯರ ಮಾತುಗಳಿಗೆ ಟೀಕಾಕೃತ್ಪಾದರ ಮಾತುಗಳಿಗೆ ವ್ಯಾಖ್ಯಾನ ಮಾಡೋದು ಭಾರಿ ಕಷ್ಟದ ಕೆಲಸ. ವ್ಯಾಖ್ಯಾನ ಮಾಡೋದು ಕಷ್ಟದ ಕೆಲಸ ಅಲ್ಲ, ವ್ಯಾಖ್ಯಾನ ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಜೀವನ ಸಾಕಾಗಲ್ಲ. ಅಂಥದ್ದು ರಘುತ್ತಮರ್ ನೋಡ್ರಿ, ರಘುತ್ತಮರದ್ದು ಎಂಥ ಅವರ ಹಿರಿಮೆ. ಅದೇ ಅವರ ಸ್ತೋತ್ರದಲ್ಲಿ ಮುಖ್ಯ ಪ್ರಧಾನವಾದದ್ದು ಯಾವುದು ಅಂದರೆ, ಯತ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣಿ ಆಚರಿಸಿದ. ರಘುತ್ತಮರ ಶಿಷ್ಯರು ಟಿಪ್ಪಣಿಕಾರರು, ರಘುತ್ತಮರ ಶಿಷ್ಯರ ಶಿಷ್ಯರು ಟಿಪ್ಪಣಿಕಾರರು, ರಘುತ್ತಮರ ಶಿಷ್ಯರ ಶಿಷ್ಯರ ಶಿಷ್ಯರು ಟಿಪ್ಪಣಿಕಾರರು. ಯತ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತ. ಎಂಥ ಮಾತು! ರಘುತ್ತಮ ತೀರ್ಥರ ಶಿಷ್ಯರು ವೇದೇಶ ತೀರ್ಥರು, ವೇದೇಶ ತೀರ್ಥರ ಶಿಷ್ಯರು ಯಾದವಾರ್ಯರು, ಯಾದವಾರ್ಯರ ಶಿಷ್ಯರು ಶ್ರೀನಿವಾಸ ತೀರ್ಥರು. ಯತ್ ಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ
ಟಿಪ್ಪಣಿ ಆಚಾರ ಸಂಹಿತ ಲಕ್ಷ ಬ್ರಾಹ್ಮಣ ಭೋಜನದ ಬಗ್ಗೆ ನೀವು ಕಥೆ ಕೇಳಿದ್ದೀರಿ ಯಾದವಾರ್ಯರ ಜೀವನದಲ್ಲಿ ವಿದ್ಯಾಧೀಶ ತೀರ್ಥರು ಅವರ ತಾಯಿ ಅವರಿಗೆ ಮಕ್ಕಳಾಗದೇ ಇದ್ದಾಗ ನನಗೆ ಮುಂದೆ ಮಗು ಹುಟ್ಟಿದರೆ ಲಕ್ಷ ಬ್ರಾಹ್ಮಣ ಭೋಜನ ಮಾಡಿಸ್ತೀನಿ ಅಂದ್ಕೊಂಡಿದ್ದರು ಅದು ಆಸೆ ಆಸೆಯಾಗೇ ಉಳಿದಿತ್ತು ಕೊನೆಗೆ ಅವರ ಮಕ್ಕಳು ಇಬ್ಬರು ಮಕ್ಕಳು ಹುಟ್ಟಿದರು ಒಬ್ಬರು ಸನ್ಯಾಸಿಗಳಾದರು ಗಂಡನ ಮರಣ ಆಯಿತು ಆಸೆ ಹಾಗೇ ಇತ್ತು ಆಗ ಒಂದು ದ್ವಾದಶಿಯ ದಿನ ಆವ ವಿದ್ಯಾಧೀಶ ತೀರ್ಥರು ಯಾದವಾರ್ಯರನ್ನು ಕರೆಸಿ ಊಟಕ್ಕೆ ಹಾಕಿಸಿ ಅವರ ತಾಯಿಗೆ ಹೇಳಿ ಎಲೆ ತೆಗಿ ಅಂದರೆ 100,000 ಎಲೆ ಬಂತು ಅಂತ ನಾವೇನು ಕಥೆ ಕೇಳ್ತೀವಿ ಒಂದು ಕಡೆಗೆ ಈ ಮಾತು ಬರುತ್ತೆ ಒಬ್ಬ ವ್ಯಾಖ್ಯಾನಕಾರರಿಗೆ ಊಟ ಹಾಕಿದರೆ 100,000 ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ್ದ ಸಮಾನ ಇದಂತೇಳದೆ ವಿದ್ಯಾಧೀಶ ತೀರ್ಥರು ಆ ಕೆಲಸ ಮಾಡ ಒಬ್ಬ ವ್ಯಾಖ್ಯಾನಕಾರರಿಗೆ ಅಷ್ಟು ಅವರ ಹಿರಿಮೆ ಇರುತ್ತೆ ಹೀಗಾಗಿ ಯಾದವಾರ್ಯರು ಅಂತಹ ಜ್ಞಾನಿಗಳು ಅನ್ನುವುದನ್ನು ಸ್ವತಃ ವಿದ್ಯಾಧೀಶ ತೀರ್ಥರು ತೋರಿಸಿಕೊಡ್ತಾರೆ ಯಾದವಾರ್ಯರಿಗೆ ಶ್ರೀನಿವಾಸ ತೀರ್ಥರು ಅತ್ಯಂತ ಪ್ರೀತಿಯ ಶಿಷ್ಯರು ಅತ್ಯಂತ ಪ್ರೀತಿಯ ಶಿಷ್ಯರು ಯಾಕೆ ಅಂದರೆ ಉತ್ತಮ ಯೋಗ್ಯತೆ ಅವರಲ್ಲಿ ಇದೆ ಅಂತ ಅನೇಕ ಪರೀಕ್ಷೆಗಳನ್ನು ಮಾಡುವಾಗ ಅನೇಕ ದಾನ ಮಾಡುವಾಗ ಪರೀಕ್ಷೆ ಮಾಡಬೇಕು ಹಾಗೆ ವಿದ್ಯಾದಾನ ಮಾಡುವಾಗ ಬಹಳಷ್ಟು ಪರೀಕ್ಷೆ ಮಾಡಬೇಕಂತ ವಿದ್ಯಾದಾನ ಮಾಡಬೇಕಾದ ಅದರಲ್ಲಿಯೂ ಆಧ್ಯಾತ್ಮಿಕ ವಿದ್ಯೆಯನ್ನು ಒಂದೇ ಸಾರಿಗೆ ಹೇಳಿಕೊಡಬಾರ್ದು ಒಂದೇ ಸಾರಿಗೆ ಹೇಳಿಕೊಡಬಾರ್ದು ಅಂತಾರೆ ಇವತ್ತು ಅದಕ್ಕೆ ಯಾರು ಯಾರ ಹತ್ರ ವಿದ್ಯಾ ಕಲೀಲಿಕ್ಕೆ ಹೋಗೋದೇ ಇಲ್ಲ ಎಲ್ಲ ಯೂಟ್ಯೂಬ್ ಹಚ್ಚೆ ಕಲ್ತ್ಕೊಂಡ್ಬಿಡ್ತಾರೆ ವಾಸ್ತವಿಕವಾಗಿ ಪರೀಕ್ಷೆ ಮಾಡಬೇಕು ಶಿಷ್ಯನನ್ನು ನಮ್ಮ ಪ್ರಾಚೀನ ಪದ್ಧತಿ ಹೇಗಿದೆ ಪಾಠವೇ ಇಲ್ಲ ಕೇವಲ ಗುರುಕುಲವಾಸ ಗುರುಗಳ ಸೇವಾ ಗುರು ಶುಶ್ರೂಷೆಯ ವಿದ್ಯಾ ಗುರುಗಳ ಸೇವಾ ಮಾಡಿದರೆ ವಿದ್ಯಾ ಎಷ್ಟೋ ವರ್ಷ ಸೇವೆ ಮಾಡಬೇಕು ಎಷ್ಟೋ ವರ್ಷ ಕೇವಲ ಸೇವೆ ಮಾಡಿ 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 ಒಂದು ದಿನ ಗುರುಗಳು ಪ್ರಸನ್ನರಾಗಿ ಕರೀಬೇಕು ಆಶೀರ್ವಾದ ಮಾಡಬೇಕು ಕಿವಿಯಲ್ಲಿ ಉಪದೇಶ ಮಾಡಬೇಕು ಅವನಿಗೆ ಎಲ್ಲ ವಿದ್ಯೆ ಬರಬೇಕು ಈ ಪದ್ಧತಿನೇ ಹೀಗಿದೆ ನಮ್ಮ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವ ಅನೇಕ ಕೆಲವು ವ್ಯಕ್ತಿಗಳ ಬಗ್ಗೆ ನಾವು ಈ ಮಾತನ್ನು ಕೇಳ್ತೇವೆ ಏನು ಅಧ್ಯಯನ ಇಲ್ಲದೆ ಕೇವಲ ಮಠದಲ್ಲಿ ಸೇವೆ ಮಾಡಿಕೊಂಡಿದ್ದವರಿಗೆ ಮಾರನೇ ದಿವಸ ಸನ್ಯಾಸ ಆಗತ್ತೆ ನ್ಯಾಯಸುಧಾ ಪಾಠ ಹೇಳ್ತಾರೆ ಬೇರೆ ಯಾರದ್ದೋ ಬಿಡ್ರಿ ರಘುತ್ತಮ ತೀರ್ಥರು 6 ವರ್ಷಕ್ಕೆ ಅವರಿಗೆ ಸನ್ಯಾಸ ಸನ್ಯಾಸ ಆಗಿ ಕೆಲವೇ ದಿನಕ್ಕೆ ಗುರುಗಳ ಬೃಂದಾವನಸ್ಥರಾಗಿ ಬಿಡ್ತಾರೆ ವರದಾಚಾರ್ಯರ ಕಥೆ ನಾವು ಕೇಳ್ತೇವೆ ಇವರನ್ನು ಇವರು ಬರುವ ಮೊದಲೇ ಅವರು ಊಟಕ್ಕೆ ಕೂತ್ಕೊಂಡ್ಬಿಡ್ತಾರೆ ದ್ವಾದಶಿ ಮಾರನೇ ದಿವಸದಿಂದ ರಘುತ್ತಮರು ಪಾಠ ಶುರು ಮಾಡ್ತಾರೆ ಮಾರನೇ ದಿವಸದಿಂದ ಪಾಠ ಶುರು ಮಾಡ್ತಾರೆ ಅಂದರೆ ಗುರುಗಳು ಪ್ರಸನ್ನರಾಗಿ ಬಿಟ್ಟರೆ ಗುರುಗಳು ಅನುಗ್ರಹ ಮಾಡಿಬಿಟ್ರೆ ಅದು ಅಲಭ್ಯವಾದದ್ದೇ ಯಾವುದು ಕೇವಲ ಒಂದು ರಾತ್ರಿಯಲ್ಲಿ ಎಲ್ಲ ವಿದ್ಯೆಯನ್ನು ಹಾಗೆ ಯಾರು ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಮೆದನುಗ್ರಹಾತ್ ಒಂದೇ ತಂ ವಿಧಿನಾ ಸತ್ಯ ನಿಧಿಂ ಸಜ್ಞಾನ ಸಿದ್ಧಯ್ ಸತ್ಯನಾಥರಂತಾರೆ ಕೇವಲ ಒಂದು ರಾತ್ರಿಯಲ್ಲಿ ಸಂಪೂರ್ಣ ವ್ಯಾಕರಣ ಮಹಾಭಾಷ್ಯವನ್ನು ಗುರುಗಳ ಸ್ಮರಣೆ ಮಾಡಿ ಸತ್ಯನಿಧಿಗಳ ಸ್ಮರಣೆಯನ್ನು ಮಾಡಿ ಒಂದು ರಾತ್ರಿಯಲ್ಲಿ ಪೂರ್ತಿ ವ್ಯಾಕರಣ ಮಹಾಭಾಷ್ಯ ಮಾರನೇ ದಿವಸ ಮಹಾಮಹಾ ವ್ಯಾಕರಣ ಪಂಡಿತರ ಮುಂದೆ ಕೂತುಕೊಂಡು ಅವರು ಅನುವಾದವನ್ನು ಮಾಡ್ತಾರೆ ಅಂದರೆ ಗುರುಗಳ ಸ್ಮರಣೆಗೆ ಇಂಥ ಶಕ್ತಿ ಇದೆ ರಘುತ್ತಮರ ಕಥೆಯಲ್ಲೂ ಅಷ್ಟೇ ಸತ್ಯನಾಥರ ಕಥೆಯಲ್ಲೂ ಅಷ್ಟೇ ಗುರುಗಳು ಪ್ರತ್ಯಕ್ಷವಾಗಿಲ್ಲ ಕಾಲವಾಗಿ ಹೋಗಿದ್ದಾರೆ ಅವರ ಸ್ಮರಣೆ ಅವರ ಅನುಗ್ರಹ ಈ ವಿದ್ಯೆಯನ್ನು ತಂದುಕೊಡುತ್ತೆ ಅಂದರೆ ಇನ್ನು ಎದುರಿ ಕೂತು ಗುರುಗಳು ಅವರನ್ನು ನಾವು ಪ್ರಸನ್ನ ಮಾಡಿಕೊಂಡು ಅವರಿಗೆ ಆಶೀರ್ವಾದ ಮಾಡಿರಿ ವಿದ್ಯೆಯನ್ನು ಹರಿಸ್ರಿ ಅಂತ ಅವರನ್ನು ನಾವು ಒಲಿಸಿಕೊಂಡು ಬಿಟ್ಟರೆ ಯಾವ ವಿದ್ಯೆ ದುರ್ಲಭ ಯಾವ ವಿದ್ಯೆ ದುರ್ಲಭ ಹೀಗಾಗಿ ಅಂತಹ ಗುರುಗಳನ್ನು ಒಲಿಸಿಕೊಳ್ಳೋದು ಅತ್ಯಂತ ಮುಖ್ಯವಾದದ್ದು ಅತ್ಯಂತ ಮುಖ್ಯವಾದದ್ದು ಹೀಗಾಗಿ ಯಾದವಾರ್ಯರಿಗೆ ವೇದೇಶ ತೀರ್ಥರಲ್ಲಿ ಅಷ್ಟು ಗುರುಭಕ್ತಿ ಇದೆ ಅಷ್ಟು ಗುರುಭಕ್ತಿ ಇದೆ ಆ ಗುರುಭಕ್ತಿಯಿಂದಲೇ ಅವರು ಇಷ್ಟು ದೊಡ್ಡ ವ್ಯಾಖ್ಯಾನಕಾರರಾಗ್ತಾರೆ ಅನೇಕ ಕಥೆಗಳಿವೆ
ಇನ್ನು ನಾಳೆ ನಾಡಿದ್ದು ಬಹಳ ವಿದ್ವಾಂಸರು ಹೇಳೋರಿದ್ದಾರೆ. ಯಾದವಾರ್ಯರು ಹೀಗೆ ನಾವು ವಿದ್ಯಾಧೀಶರ ಕಥೆಯನ್ನು ಕೇಳಿದ್ವಿ. ವಿದ್ಯಾಧೀಶರ ತಾಯಿ ಒಂದು ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ. ಏನು ಅಂದರೆ ಬಹಳ ಒಳ್ಳೆ ಪದ್ಧತಿ ನೋಡ್ರಿ. ನಮ್ಮ ಸ್ವಾಮಿಗಳು ಅನೇಕ ಸಾರಿ ನಮಗೆ ಈ ಮಾತುಗಳನ್ನು ಹೇಳಿದ್ದಾರೆ, ಅದು ಯಾಕೋ ಅನುಷ್ಠಾನಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ. ದಿನ ಭಾಗವತ ಕೇಳಿ ಊಟ ಮಾಡಬೇಕು, ಇದೊಂದು ದೊಡ್ಡ ವ್ರತ. ದಿನ ಭಾಗವತ ಕೇಳಿ ಊಟ ಮಾಡಬೇಕಂತ ಅನೇಕ ಸಾರಿ ನಮ್ಮ ಸ್ವಾಮಿಗಳು ಏಕಾಂತದಲ್ಲಿದ್ದಾಗ ಈ ಮಾತು ಹೇಳಿದ್ದಾರೆ. ದಿನ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಅವ್ರನ್ನ ಕೂಡಿಸ್ಕೊಂಡು ಒಂದು ಶ್ಲೋಕ ಭಾಗವತ ಹೇಳ್ರಿ, ಆಮೇಲೆ ಊಟ ಮಾಡಿ. ಹೇಳಿದ ಪುಣ್ಯ ನಿಮಗೆ, ಕೇಳಿದ ಪುಣ್ಯ ಅವರಿಗೆ. ಭಾರಿ ಒಳ್ಳೆ ಪದ್ಧತಿ ಇದು. ಯಾವಾಗೋ ನಾವು ಅಧಿಕ ಮಾಸನೋ ಇನ್ನೇನೋ ಬಂದಾಗ ಇಷ್ಟು ಮಾಡಿ ಪುರೋಷ್ಟಪದಿ ಎಲ್ಲೋ ಮುಗೀತು, ನಮಗೂ ಭಾಗವತಕ್ಕೆ ಸಂಬಂಧ ಇಲ್ಲ ಅಂತ ಎದ್ದೋಗ್ಬಿಡ್ತೀವಿ. ವಿದ್ಯಾಧೀಶರ ತಾಯಿ ಈ ವ್ರತವನ್ನು ಇಟ್ಕೊಂಡಿದ್ರು, ದಿನ ಭಾಗವತ ಕೇಳಿ ಊಟ ಮಾಡಬೇಕು. ಯಾರು ದಿನ ಭಾಗವತ ಹೇಳ್ತಾ ಇದ್ರು ಅಂದರೆ ಯಾದವಾರ್ಯರು ದಿನ ಭಾಗವತ ಹೇಳ್ತಾ ಇದ್ರು. ನೋಡ್ರಿ, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದಂತಹ ಮಹಾನುಭಾವರು ಯಾದವಾರ್ಯರು. ಅವ್ರು ದಿನ ಹೇಳಬೇಕಂತ ಪ್ರಾಯ ಈ ಕಥೆ ಕೇಳಿದ ಮೇಲೆ ನಮಗೊಂದು ಅನ್ಸತ್ತೆ. ನಾವು ಎಷ್ಟೋ ಸಾರಿ ಜನ ಬರಲಿ ಪ್ರವಚನ ಹೇಳೋಣ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾದವಾರ್ಯರಂಥವ್ರು ಒಬ್ಬ ವಿದ್ಯಾಧೀಶರ ತಾಯಿ ಕೂತಿದ್ರೆ ಭಾಗವತ ಹೇಳ್ತಾರೆ. ನಾವು ಯಾದವಾರರೆಲ್ಲ ಕೂತವ್ರು ವಿದ್ಯಾಧೀಶರ ತಾಯಿ ಎಲ್ಲ, ಆದ್ದರಿಂದ ಹೇಳಲ್ಲ. ವಿದ್ಯಾಧೀಶರ ತಾಯಿ ಹೀಗೆ ದಿನಾ ಈ ನಿಯಮವನ್ನು ಇಟ್ಟುಕೊಂಡಾಗ ಒಂದು ದಿನ ಅವರೆಲ್ಲೋ ಹೋಗಬೇಕಾದ ಪ್ರಸಂಗ ಬರುತ್ತೆ. ಬಂದರೆ ಪಾಂಡುರಂಗಿ ಕೇಶವಾಚಾರ್ಯರು ಅಂದರೆ ವಿದ್ಯಾಧೀಶ ತೀರ್ಥರ ಪೂರ್ವಾಶ್ರಮದ ತಮ್ಮಂದಿರು, ಅವರಿಗೆ ತಲೆಯಲ್ಲಿ ಒಂದಿತ್ತಂತೆ, ಭಾಗವತ ಏನು ದೊಡ್ಡದು ಹೇಳೋದು ಅಂದರೆ ಈ ಅನೇಕ ಕಾವ್ಯಗಳೆಲ್ಲ ಇವೆ, ಸ್ವಲ್ಪ ಸಂಸ್ಕೃತ ಬಲ್ಲವರು ಅದನ್ನು ಸರಳವಾಗಿ ತಿಳ್ಕೊಳ್ಳಿಕ್ಕೆ ಬರುತ್ತೆ. ಬೇಕಾದಷ್ಟು ಸುಭಾಷಿತಗಳು, ಅನೇಕ ಸಣ್ಣ ಪುಟ್ಟ ಸಂಸ್ಕೃತ ಕಾವ್ಯಗಳಿಗೆಲ್ಲ ಬಹಳ ಕಷ್ಟಪಟ್ಟು ಟಿಪ್ಪಣಿ ವ್ಯಾಖ್ಯಾನ ಎಲ್ಲ ಬೇಕಾಗಿಲ್ಲ. ಸಂಸ್ಕೃತ ಚೆನ್ನಾಗಿ ಬಂದರೆ ಅವುಗಳನ್ನು ನೋಡಿ ಹೇಳಿಬಿಡಬಹುದು. ಈ ಪಾಂಡುರಂಗಿ ಕೇಶವಾಚಾರ್ಯರು ಬಹಳ ದೊಡ್ಡ ಪಂಡಿತರು, ಆದರೆ ಅವರಿಗೆ ಭಾಗವತದಲ್ಲಿ ಅಷ್ಟು ಆಸ್ಥೆ ಇರಲಿಲ್ಲ. ಭಾಗವತ ಏನು ಶ್ಲೋಕ ಇವೆ, ಸಣ್ಣ ಸಣ್ಣ ಶ್ಲೋಕಗಳು, ಅವಕ್ಕೇನು ಅರ್ಥ ಹೇಳೋದಷ್ಟೇ. ಹೆಂಗೇನೋ ಅವು ಇವು ಕಾವ್ಯಗಳನ್ನು ಓದ್ತಾರೆ, ಹಾಗೆ ಇದನ್ನೊಂದು ಹಿಂಗೆ ನೋಡಿ ನಾ ಹೇಳಿಬಿಡಬಹುದು ಅಂತ ಆ ದೃಷ್ಟಿಕೋನದಲ್ಲಿದ್ದರಂತ. ಒಂದಿನ ಎಷ್ಟು ಸಾರಿ ಅವ್ರ ತಾಯಿ ಕೇಳಿದ್ರು ಅವ್ರು ಹೇಳ್ತಾ ಇರಲಿಲ್ಲ, ಏ ಭಾಗವತ ನಾ ಏನು ಹೇಳೋದು. ಆ್ಯಕ್ಚುಲಿ ನಾವು ಸತ್ಯಧ್ಯಾನರ ಜೀವನ ಚರಿತ್ರೆಯಲ್ಲಿ ಹೀಗೊಂದು ಮಾತು ಕೇಳ್ತೀವಿ. ಸತ್ಯಧ್ಯಾನರ ಕಾಲಕ್ಕೆ ಹೀಗೆಲ್ಲ ಪ್ರವಚನ ಹೇಳೋ ಪದ್ಧತಿ ಅಲ್ಲಂತ. ಸತ್ಯಧ್ಯಾನರು ಬೈಯೋರಂತ, ಅದೇನು ಪ್ರವಚನ ಹೇಳ್ತೀರಿ ಅಂತ. ಅಂದರೆ ಹಾಗೆಲ್ಲ ವಾಕ್ಯಾರ್ಥ ಮಾಡುವಂತಹ ಕಾಲ ಸತ್ಯಧ್ಯಾನರ ಕಾಲಕ್ಕೆ. ನಿಂತರೆ ಕೂತ್ರೆ ವಾಕ್ಯಾರ್ಥಗಳನ್ನು ಮಾಡೋರು, ದೊಡ್ಡ ದೊಡ್ಡ ಶ್ರುತ್ಯರ್ಥಗಳನ್ನು ತೆಗೆದುಕೊಂಡು ವಾಕ್ಯಾರ್ಥ ಮಾಡುವಂತಹ ಕಾಲ. ಸತ್ಯಧ್ಯಾನರ ಕಾಲಕ್ಕೆ ಹೀಗಿತ್ತು ಅಂದರೆ ಸತ್ಯಧ್ಯಾನರಿಗಿಂತ ತುಂಬ ಮೇಲೆ ಅಂದರೆ ವಿದ್ಯಾಧೀಶರ ಕಾಲ. ಆಗಿನ ಕಾಲಕ್ಕೆ ಇವರಿಗೆ ಭಾಗವತ ಹೇಳೋದು, ಪುರಾಣ ಹೇಳೋದು ಅಂದರೆ ಅಷ್ಟಕ್ಕಷ್ಟೇ. ಹಿಂಗಾಗಿ ಅವ್ರು ಯಾವತ್ತೂ ಭಾಗವತ ತೆಗೆದು ನೋಡಿದ್ದೇ ಇಲ್ಲ. ಆದರೆ ಒಂದು ದಿನ ಅನಿವಾರ್ಯವಾಗಿ ಭಾಗವತವನ್ನು ಹೇಳುವ ಪ್ರಸಂಗ ಅವರಿಗೆ ಬಂದೇ ಬಿಡುತ್ತೆ. ಯಾರಿಲ್ಲ ಅವತ್ತು, ಅವರಮ್ಮ ಊಟ ಮಾಡಬೇಕು, ಪಾಂಡುರಂಗಿ ಕೇಶವಾಚಾರ್ಯರ ತಾಯಿ ಊಟ ಮಾಡಬೇಕು. ಅವ್ರು ಊಟ ಮಾಡಬೇಕು ಅಂದರೆ ಇವರು ಭಾಗವತ ಹೇಳಬೇಕು, ಭಾಗವತ ಹೇಳಿದರೆ ಅವ್ರು ಊಟ ಮಾಡ್ತಾರೆ. ಇದರಿಂದ ಮತ್ತೊಂದು ಸನ್ನಿವೇಶ ನಮಗೆ ಅರ್ಥ ಆಗತ್ತೆ. ಒಂದೇನಾದರೂ ನಾವು ನಿಯಮ ಇಟ್ಟುಕೊಂಡ್ರೆ ದೇವರು ಅದಕ್ಕೆ ಒದಗಿಸಿಕೊಡ್ತಾನೆ ನೋಡ್ರಿ, ಕೂಡಿಸಿಕೊಡ್ತಾನೆ. ಎಲ್ಲೋ ಸ್ವಲ್ಪ ಶ್ರಮ ಆದಂಗೆ ಅನ್ನಿಸ್ಬೋದು, ಆದರೆ ನಾವು ಇದನ್ನು ಮಾಡಬೇಕು ಅಂತ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ, ಪಯೋರ್ಥ ಮಾಡಲೇಬೇಕು ಅಂತ ತಲೆಯಲ್ಲಿ ಇಟ್ಕೊಂಡ್ರೆ ಕಾಫಿ ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ನಿಮಗಾದ್ರೆ ವ್ರತ ಮಾಡಬೇಕು ಅಂತ ಅಂದ್ಕೊಂಡು ನೋಡಿ, ದೇವರ ಮನಸ್ಸು ಕೊಡ್ತಾನೆ, ಅವಕಾಶ ಬರುತ್ತೆ, ಆ ಧೈರ್ಯ ಬರುತ್ತೆ, ನಿಷ್ಠೆ ಬರುತ್ತೆ. ಆ ಪ್ರಯತ್ನ ನಾವು ಮಾಡಿದಾಗ, ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರದನ್ನು ಮಾಡಿಸ್ತಾನೆ. ನಾವು ಮಾಡ್ತಾ ಇದ್ದೀವಿ ಅಂತ ಹೊರಟ್ರೆ ಸಕ್ಸಸ್ ಆಗಲ್ಲ. ಸಂಕಲ್ಪ ನನ್ನದ್ದು, ಸತ್ಯ ಸಂಕಲ್ಪ ನೀನು, ಮಾಡಿಸೋ ಜವಾಬ್ದಾರಿ ನಿನ್ನದ್ದು ಅಂತ ದೇವರ ಮೇಲೆ ಹಾಕಿದರೆ ಯಾವುದೂ ಅಸಾಧ್ಯ ಅಲ್ಲ. ಇಡೀ ಜೀವನ ದಿನ ಭಾಗವತ ಕೇಳಿ ಊಟ ಮಾಡೋದನ್ನೋ ಸುಮ್ಮನೆ ಕಲ್ಪನೆ ಮಾಡಿಕೊಳ್ರಿ, ಎಷ್ಟು ದೊಡ್ಡ ವ್ರತ ಇದು.
ಯಾದವರ್ಯರ ತಾಯಿ ಹೀಗೆ ತಾವು ಇಟ್ಟುಕೊಂಡಾಗ ಪಂಡರಪುರದಲ್ಲಿ ನಡೆದಂತಹ ಘಟನೆ ಇದು. ಆಗ ಭಾಗವತದ ಬಗ್ಗೆ ಅವರಿಗೇನು ತಾತ್ಸಾರ ಬುದ್ಧಿ ಇತ್ತು ಅಂದರೆ ಅವ್ರು ಅಂತಿದ್ರಂತೆ, ಭಾಗವತ ಅಂದ್ರೇನು, ಸುಮ್ಮನೆ ಏನೂ ತಿಳಿದೇ ಇರೋ ಹೆಣ್ಣು ಮಕ್ಕಳ ಮುಂದೆ ಹೇಳುವ ಪುರಾಣ ಇದು ಅಷ್ಟೇ ಅಂತ. ಇವತ್ತು ಹೆಣ್ಣು ಮಕ್ಕಳ ಮುಂದೆ ಹೇಳೋದೇ ಕಷ್ಟ ಇದೆ, ನಮಗಿಂತ ಹೆಚ್ಚು ತಿಳ್ಕೊಂಬಿಟ್ಟಿರ್ತಾರೆ. ಕೇಳಿ 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 ಯಾವುದಾದ್ರೂ ವಿಷಯ ಬಿಟ್ಟರೆ ಆಚಾರ್ಯ ಇದನ್ನು ಹೇಳಲೇ ಇಲ್ಲಲ್ಲ ಅಂತಾರೆ. ಇನ್ನೇನು ಶ್ಲೋಕ ವ್ಯಾಖ್ಯಾನ ಒಂದು ಹೇಳಲ್ಲ, ಉಳಿದೆಲ್ಲ ಗೊತ್ತಿರುತ್ತೆ ಆಗಿದೆ. ಆಗ ಪದೇ ಪದೇ ಅವರಿಗೆ ಯಾದವಾರ್ಯರು ಅಂತ ಇದ್ರಂತ, ಯಾರಿಗೆ, ಪಾಂಡುರಂಗಿ ಕೇಶವಾಚಾರಿ, ಈ ಭಾಗವತ ಒಂದ್ಸಲ ನೋಡ್ರಿ, ಒಂದ್ಸಲ ನೋಡ್ರಿ ಅಂತ ಭಾಳ ಸಲ ಹೇಳೋರಂತ ಯಾದವಾರ್ಯರು. ಏನೋ ಅವರಿಗೆ ಆ ಭಾಗವತವನ್ನು ನೋಡಬೇಕು ಅನ್ನುವಂತಹ ಮನಸ್ಸೇ ಬಂದಿದ್ದಿಲ್ಲ ಕೇಶವಾಚಾರ್ಯರಿಗೆ. ಆದ್ದರಿಂದ ಒಂದು ದಿನ ಇದನ್ನು ನೋಡಲಿಕ್ಕೆ ಅಂದರೆ ಊಟಕ್ಕೆ ಕೂಡಬೇಕಮ್ಮ ಹೇಳಿದರು. ಏನು ದೊಡ್ಡದು ತೊಗೊಂಬರ್ತೀನಿ ಪುಸ್ತಕ ಅಂತ ತೊಗೊಂಬಂದರು. ಹಿಂಗೆ ಪುಸ್ತಕ ತೆಗೆದ್ರು ಹೇಳಬೇಕು ಅಂತಾರೆ, ನೋಡ್ತಾರೆ ನೋಡ್ತಾರೆ, ಆಶ್ಚರ್ಯ ಆಗಿ ಹೋಗುತ್ತವರಿಗೆ. ಏನಿದೆ ಅದರ ಭಾಗವತದ ಆಳ, ಇಂತಹ ವಿಜಯಧ್ವಜರ ಟಿಪ್ಪಣಿ, ಇಂತಹ ಅದ್ಭುತವಾದ ಆಚಾರ್ಯರ ತಾತ್ಪರ್ಯ ಭಾಗವತವನ್ನು ನೋಡಿ ದಂಗಾಗಿ ಹೋಗ್ತಾರಂತ. ಅವತ್ತಿನಿಂದ ಅವರು ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಯಾದವಾರ್ಯರು ಬಂದರೆ ಕೇಶವಾಚಾರ್ಯರು ಎದ್ದು ನಿಂತು ಯಾದವಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರಂತ. ಮಾಡಿ ಆವಾಗ ಯಾದವಾರ್ಯರಿಗೆ ಅಂತಾರೆ, ನಾನೇನೋ ತಾತ್ಸಾರ ಮಾಡ್ತಾ ಇದ್ದೆ, ಭಾಗವತ ಅಂದರೆ ಏನೋ ಅಂದ್ಕೊಂಡಿದ್ದೆ, ನೀವು ಪದೇ ಪದೇ ಹೇಳ್ತಾ ಇದ್ರಿ ಭಾಗವತವನ್ನು ಕೇಳ್ರಿ ಕೇಳ್ರಿ ನೋಡ್ರಿ ಒಂದು ಸರಿ ಪುಸ್ತಕವನ್ನು ಅವಲೋಕನ ಮಾಡ್ರಿ ಅಂತ. ಆದರೆ ಆನಂದ ಆಗೋಯ್ತು, ಇವತ್ತಿನಿಂದ ನಾನು ಭಾಗವತವನ್ನು ಓದ್ತೀನಿ ಅಂತ ಪಾಂಡುರಂಗಿ ಕೇಶವಾಚಾರ್ಯರು ಭಾಗವತವನ್ನು ಸಂಪೂರ್ಣ ಅಧ್ಯಯನವನ್ನು ಮಾಡ್ತಾರೆ. ಹೀಗಾಗಿ ನಮ್ಮ ಅಧ್ಯಯನ ಹೇಗಿರಬೇಕು ಅಂದರೆ ಮತ್ತೊಬ್ಬರಿಗೆ ಸ್ಫೂರ್ತಿಯಾಗುವ ಹಾಗೆ ಅಧ್ಯಯನ ಇರಬೇಕು. ಯಾದವಾರ್ಯರ ಅಧ್ಯಯನದ ಶೈಲಿ ಹಾಗೆ ಇತ್ತು. ಹೀಗಾಗಿ ಭಾಗವತ ಅಂದರೆ ಅವರಿಗೆ, ಅವರ ಕಥೆಯಲ್ಲಿ ನೀವೆಲ್ಲ ಕೇಳಿದ್ದೀರಿ, ಅವರ ಅಸ್ಥಿಗತ ಅದು ಭಾಗವತ. ಅಸ್ಥಿ ಅಂದರೆ ಎಷ್ಟು ಒಳಗಿದೆ, ನಮ್ಮ ದೇಹದಲ್ಲಿ ಬಹಳ ಗಟ್ಟಿಯಾದದ್ದು ಅಸ್ಥಿ ಅಂದರೆ ನಮ್ಮ ನಂತರವೂ ಕೂಡ ಅಸ್ಥಿ ಹಾಗೇ ಇರುತ್ತೆ. ಎಷ್ಟೋ ವರ್ಷಗಳವರೆಗೂ ಅಸ್ಥಿಗಳು ಹಾಗೇ ಇರುತ್ತೆ, ಅಷ್ಟು ಗಟ್ಟಿ ಇರುತ್ತದು ಅಸ್ಥಿ. ಆ ಅಸ್ಥಿಯಿಂದ ಭಾಗವತದ ಧ್ವನಿ ಝೇಂಕರಿಸಬೇಕು ಅಂದರೆ ಹೇಗವರು ಭಾಗವತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರಬೇಕು ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅವರ ದೇಹದ ಅಸ್ಥಿ ವಿಸರ್ಜನೆಯನ್ನು ಶ್ರೀನಿವಾಸ ತೀರ್ಥರು ಮಾಡಲಿಕ್ಕೆ ಅಂತ ಅಸ್ಥಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದರೆ ಅಸ್ಥಿಯಿಂದ ಭಾಗವತ ಶ್ಲೋಕ ಕೇಳಿಸ್ತಾ ಇತ್ತು. ಅಂದರೆ ಹೆಂಗೆ ಅವರು ಅಧ್ಯಯನ ಮಾಡಿರ್ಬೇಕು ನೋಡ್ರಿ. ನಮ್ಮದ್ದೆಲ್ಲ ಅಸ್ಥಿ ತೊಗೊಂಡು ಹೋದರೆ ಬರೀ ಆ ಹಾಡೋ ಈ ಹಾಡೋ ಆ ಮೊಬೈಲೋ ಇದೋ ಈ ಕ್ರಿಕೆಟೋ ಇದ್ರ ಬಗ್ಗೆ ಕೇಳಿಸಿತ್ತು. ಆದರೆ ಯಾದವಾರ್ಯರ ದೇಹದ ಅಸ್ಥಿಯಿಂದ ಶ್ರೀಮದ್ ಭಾಗವತ ಕೇಳಿಸ್ತಾ ಇತ್ತು. ಅನೇಕ ವರ್ಷ ಯಾದವಾರ್ಯರು ತಾವು ಯಾವ ಬಿದರಹಳ್ಳಿಯಲ್ಲಿ ತಾವು ವಾಸವನ್ನು ಮಾಡಿಕೊಂಡಿದ್ದರು, ವೇಣುಗೋಪಾಲನ ಗುಡಿ ಇದೆ ಅಲ್ಲಿ, ಆದ್ದರಿಂದ ಆ ಊರಿಗೆ ಬಿದರಹಳ್ಳಿ ಎಂಬುದಾಗಿ ಹೆಸರು. ಕರ್ನಾಟಕದ ಪ್ರಾಂತದಲ್ಲಿ ಆ ಬಿದರಹಳ್ಳಿ ಎಂಬುವ ಊರು ಇದೆ. ಬಿದರಹಳ್ಳಿಯಲ್ಲಿ ವಾಸ ಮಾಡಿಕೊಂಡಿದ್ದಾಗ ಯಾದವಾರ್ಯರ ಅಣ್ಣನ ಮಗನೇ ಶ್ರೀನಿವಾಸಾಚಾರ್ಯರು. ಶ್ರೀನಿವಾಸಾಚಾರ್ಯರು ಯಾದವಾರ್ಯರಲ್ಲಿ ಶಾಸ್ತ್ರಾಭ್ಯಾಸಕ್ಕಾಗಿ ತಾವು ಬರ್ತಾರೆ, ವ್ಯಾಸಂಗ ನಡೀತಾ ಇದೆ. ಯಾದವಾರ್ಯರು ಮಂತ್ರಸಿದ್ಧಿಯನ್ನು ಪಡೆದಂತಹ ಮಹಾಪುರುಷರು. ಶ್ರೀನಿವಾಸ ತೀರ್ಥರು ಏಕಪಾಠಿಗಳು ಅಂದರೆ ಹಿಂದೆಲ್ಲ ಹೀಗೆ ಹೇಳ್ತಾ ಇದ್ದರು. ಏಕಪಾಠಿಗಳು ಅಂದರೆ ಒಂದು ಸಾರಿ ನೀವೇನಾದರೂ ಹೇಳಿದರೆ, ಈ ಒಂದು ಶ್ಲೋಕ ನಾನು ನಿಮಗೆ ಹೇಳಿದರೆ ಇಮ್ಮಿಡಿಯೇಟಾಗಿ ಆ ಶ್ಲೋಕ ವಾಪಸ್ ಹೇಳಬೇಕು, ಗೊತ್ತಿರೋದಲ್ಲ ಹೊಸದು. ಏನೇ ವಿಷಯವನ್ನು ಹೇಳಿದರೆ ಪುನಃ ಒಂದೇ ಸಾರಿಗೆ ಅದನ್ನು ಯಾರು ವಾಪಸ್ ಒಪ್ಪಿಸ್ತಾರೆ, ಏನೋ ಒಂದು ಸಾರಿ ಒಪ್ಪಿಸೋದಲ್ಲ, ಅದನ್ನು ಹಾಗೇ ಕೊನೆ ತನಕ ನೆನಪಿಟ್ಕೋತಾರೆ. ಅವರು ಏಕಪಾಠಿಗಳು. ದೇವರು ಒಬ್ಬೊಬ್ಬರಿಗೆ ಜನ್ಮಾಂತರದ ಪುಣ್ಯದಿಂದ ಒಂದೊಂದು ವಿಶೇಷವಾದಂತಹ ಶಕ್ತಿಯನ್ನು ಕೊಟ್ಟಿರ್ತಾನೆ. ಹಾಗೆ ಶ್ರೀನಿವಾಸಾಚಾರ್ಯರು ಮಹಾಮೇಧಾವಿಗಳು.
ಯಾದವರಿಗೆ ಮಗನ ಬಗ್ಗೆ ಸ್ವಲ್ಪ ಚಿಂತೆ. ಹೀಗಾಗಿ ದಿನ ಮಗನಿಗಾಗಿ ಹಯಗ್ರೀವ ಮಂತ್ರವನ್ನು ತಾವು ಜಪ ಮಾಡಿ ಹಯಗ್ರೀವ ಮಂತ್ರದ ನೀರನ್ನು ಅಭಿಮಂತ್ರಣ ಮಾಡಿ ತಮ್ಮ ಮಗನಿಗೆ ಕುಡಿಲಿಕ್ಕೆ ಕೊಡಬೇಕು. ದಿನಾ ಮಗ ಆ ನೀರನ್ನು ಕುಡಿಬೇಕೋ ಬೇಡವೋ ಆ ನೀರನ್ನು ತಗೊಂಡು ಹೋಗಿ ಹಿಂದೆ ಇರುವಂತಹ ತಾವು ಒಂದು ಯಾವ ಒಣಗಿದ ಕಂಬ ಪರ್ಣಶಾಲೆಯ ಒಂದು ಒಣಗಿದ ಕಂಬ ಆ ಕಂಬದಲ್ಲಿ ಚಲ್ಲೋನಂತ ದಿನ ಇವರು ದಿನ ಅಭಿಮಂತ್ರಣ ಮಾಡಿ ಕುಡಿಯೋನೇ ಬೇಕು. ಅವನು ಹೋಗಿ ಅದನ್ನು ಒಂದು ಕಂಬಕ್ಕೆ ಚಲ್ಲಬೇಕು. ಒಂದು ದಿನ ಯಾದವಾರ್ಯರು ಏನಾದರೂ ಮಗನಲ್ಲಿ ನಾನು ಅಭಿಮಂತ್ರಣ ಮಾಡಿದ ನೀರಿನಿಂದ ಪ್ರಭಾವ ಆಗಿಲ್ಲಲ್ಲ ಅಂತ ಅವರಿಗೆ ಒಂದು ಚಿಂತೆ ಆಯಿತು. ಅಂದರೆ ಮೂರು ದಿನ ಉರುಳಿತು. ಮೂರು ದಿನ ಉರುಳಿದ ಮೇಲೆ ಏನಾಯಿತು ಅಂದರೆ ಆ ಒಣಗಿದ ಕಂಬ ಚಿಗರ್ಲಿಕ್ಕೆ ಆರಂಭ ಆಯಿತಂತ. ಒಣಗಿದ ಕಂಬ ಅಂದರೆ ಈಗ ನಾವು ಈ ಏನಂತಾರದು ಹಂದ್ರ ಎಲ್ಲ ಹಾಕ್ಲಿಕ್ಕೆ ಅಂತ ಏನೋ ಒಂದು ಬೊಂಬು ತರ್ತೀವಿ ಪೂರ್ತಿ ಒಣಗಿದ್ದು, ಅಂಥ ಒಣಗಿದ ಕಂಬ ಕತ್ತರಿಸಿ ತಂದದ್ದು ಚಿಗರ್ಲಿಕ್ಕೆ ಆರಂಭ ಆಗಿತ್ತು. ಭಾರಿ ಆಶ್ಚರ್ಯ ಆಯ್ತಂತ, ಭಾರಿ ಆಶ್ಚರ್ಯ. ಶ್ರೀನಿವಾಸಾಚಾರ್ಯರ ಮುಂದೇನಾಯಿತು ಅಂದರೆ ಮಾರನೇ ದಿನ ಇವರೇನು ಮಾಡಿದರು ಅಂದರೆ ಆ ಬಾಲಕನಿಂದ ಶ್ರೀನಿವಾಸಾಚಾರ್ಯ ತಾವು ನೀರು ಇಸ್ಕೊಂಡು ತಾವು ಕುಡಿಲಿಕ್ಕೆ ಆರಂಭ ಮಾಡಿಬಿಟ್ರು. ಅವನು ಹೆಂಗಿದ್ರು ಹೋಗಿ ಆ ಕಂಬಕ್ಕೆ ಚಲ್ತಾನೆ, ಅದಕ್ಕೆ ತಾವು ಇಸ್ಕೊಂಡು ಪಾನ ಮಾಡಿದ್ರಂತ. ಕೆಲವು ದಿನಗಳಲ್ಲಿ ಶ್ರೀನಿವಾಸಾಚಾರ್ಯರ ಮುಖದಲ್ಲಿ ವಿಲಕ್ಷಣ ಕಾಂತಿ ಎದ್ದು ಕಾಣಿಸ್ತಾ ಇದೆ. ಬಾಲಕ ಹೇಗಿದ್ದಾನೋ ಹಾಗೇ ಇದ್ದಾನೆ. ಇದನ್ನು ನೋಡಿ ವಿಚಾರಿಸಿದಾಗ ಹೀಗೆ ಮಗ ನೀರು ಕುಡಿತಾ ಇಲ್ಲ ಅಂತ ಗೊತ್ತಾಯಿತು, ಶ್ರೀನಿವಾಸಾಚಾರ್ಯ ಕುಡಿದಿದ್ದಾರೆ ಅಂತ ಗೊತ್ತಾಯಿತು. ಬೇಸರ ಆಗಲಿಲ್ಲಂತ ಯಾದವಾರ್ಯರು. ಇದೇ ಹೇಳೋದು, ಮಗನನ್ನು ಶಿಷ್ಯರನ್ನು ಏಕದೃಷ್ಟಿಯಿಂದ ನೋಡುವಂತಹ ಗುರುಗಳಿರಬೇಕು. ಯಾದವಾರ್ಯರಿಗೆ ಕೋಪ ಬರಬೇಕು, ನಾನು ನನ್ನ ಮಗನಿಗಾಗಿ ಅಭಿಮಂತ್ರಣ ಮಾಡಿಟ್ಟ ನೀರನ್ನು ನೀನು ಹೆಂಗೆ ಕುಡಿದಿ ಅಂತ ಬೈಬೇಕು, ಶಾಪ ಹಾಕ್ಬೇಕು. ಹಾಕಲಿಲ್ಲ, ಭಾರಿ ಸಂತೋಷಪಟ್ರಂಥವ್ರು. ಆಚಾರ್ಯರ ಸಚ್ಚಾಸ್ತ್ರಗಳನ್ನು ಟಿಪ್ಪಣಿಯನ್ನು ರಚನೆ ಮಾಡಲಿಕ್ಕೆ ನೀವು ಇವತ್ತು ಸಿದ್ಧರಾಗಿದ್ದೀರಿ ಅಂತ ಶಿಷ್ಯರಿಗೆ ಹೇಳ್ತಾರೆ. ಅಂದರೆ ಅವರ ಅಭಿಮಂತ್ರಣ ಮಾಡಿದ ನೀರಿನಲ್ಲಿ ಅದು ಎಷ್ಟು ಶಕ್ತಿ ಇರಲಿಕ್ಕೆ ಸಾಧ್ಯ. ಅಂದರೆ ಒಬ್ಬ ಒಳ್ಳೆ ಟಿಪ್ಪಣಿಕಾರ ಆಗಲಿ ಅಂತ ನೀರನ್ನು ಅಭಿಮಂತ್ರಣ ಮಾಡಿ ಕುಡಿಸ್ತಾ ಇದ್ದ. ಹೀಗಾಗಿ ಶ್ರೀನಿವಾಸಾಚಾರ್ಯ ಅದಕ್ಕೆ ಹೇಳಿದ್ನಲ್ಲ, ಒಬ್ಬ ಉತ್ತಮ ಗುರುಗಳು ಸಿಗಲಿಕ್ಕೆ ಪುಣ್ಯ ಬೇಕು, ಒಬ್ಬ ಉತ್ತಮ ಶಿಷ್ಯ ಸಿಗಲಿಕ್ಕೆ ಪುಣ್ಯ ಬೇಕು. ಎಷ್ಟೋ ಸಾರಿ ಗುರುಗಳು ಸಿಕ್ಬಿಡ್ತಾರೆ, ಅವ್ರಿಗೆ ಶಿಷ್ಯರೇ ಇರೋದಿಲ್ಲ. ಎಷ್ಟೋ ಜನಕ್ಕೆ ಈ ಬೇಸರ ಇದೆ ಇವತ್ತು, ಅನೇಕ ಜನರಿಗೆ ಈ ಬೇಸರ ಇದೆ. ತುಂಬ ಚೆನ್ನಾಗಿ ಕಲ್ತಿರ್ತಾರೆ ಆದರೆ ಅದನ್ನು ಹೇಳ್ಕೊಡ್ಬೇಕು ಅಂತ ಆಸೆ, ಹೇಳಿಸ್ಕೊಳ್ಳಿಕ್ಕೆ ಯಾರೂ ಬರಲ್ಲ. ಕೆಲವರಿಗೆ ತುಂಬ ಕಲಿಬೇಕು ಅಂತ ಆಸೆ ಆದರೆ ಅವರ ವಿದ್ಯಾ ಮಟ್ಟಕ್ಕೆ ಅವರ ಬೌದ್ಧಿಕ ಮಟ್ಟಕ್ಕೆ ಉಪದೇಶ ಮಾಡುವಂತಹ ಗುರುಗಳು ಕೆಲವರಿಗೆ ಸಿಗೋದಿಲ್ಲ. ಇದೆರಡೂ ಕೂಡಬೇಕಲ್ಲ, ಇದಕ್ಕೊಂದು ಯೋಗ ಬೇಕು, ಇದಕ್ಕೊಂದು ಬಹಳ ದೊಡ್ಡ ಯೋಗ ಬೇಕು. ಅದಕ್ಕಾಗಿಯೇನೇ ಅನೇಕರು ಇವತ್ತಿಗೂ ಒಬ್ಬ ಬುದ್ಧಿವಂತ ಶಿಷ್ಯ ಸಿಕ್ಕರೆ ಅದಕ್ಕಾಗಿ ಜಪ ಮಾಡ್ತಾರೆ. ಹೆಂಗೆ ಯಾದವಾರ್ಯರು ಹೈಗ್ರೀವ ಮಂತ್ರವನ್ನು ಜಪ ಮಾಡಿ ಅಭಿಮಂತ್ರಣ ಮಾಡಿ ನೀರು ಕುಡಿಸಿದ್ರು ಹಾಗೆ ಇವತ್ತಿಗೂ ನಡೆಯುತ್ತೆ. ನಾನು ಹೆಸರು ಹೇಳೋದಿಲ್ಲ, ದಿನಾ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಜಪ ಮಾಡಿ ನನ್ನ ಶಿಷ್ಯನಿಗೆ ಎಲ್ಲ ವಿದ್ಯಾ ಬರಲಿ ಅಂತ ಪ್ರಾರ್ಥನೆ ಮಾಡುವ ಗುರುಗಳು ಇವತ್ತಿಗೂ ಇದ್ದರು, ಇವತ್ತಿಗೂ ಇದ್ದರು. ನೀನಂಥವರಿಗೆ ಶಿಷ್ಯರಾಗಬೇಕು ನಾವು, ಅದು ನಮ್ಮ ಜನ್ಮದ ಸುಕೃತಿ. ಶಿಷ್ಯರು ಅದಕ್ಕಾಗಿ ತಪಸ್ಸು ಮಾಡಬೇಕು, ಅವರಿಗೂ ಅಭಿರುಚಿ ಇರಬೇಕು. ನಾವೆಲ್ಲ ಹೆಂಗಿದ್ದೀವಿ ಅಂದರೆ ಈ ವಿಷಯದಲ್ಲಿ ಯಾದವಾರ್ಯ ಮಗ ಇದ್ದಂಗೆ ಇದ್ದೀವಿ, ಕೊಟ್ಟರು ಕುಡಿಯೋದಿಲ್ಲ ನೀರು, ಅಭಿಮಂತ್ರಣ ಮಾಡಿ ಕೊಟ್ಟರು ಕುಡಿದೇ ಇದ್ದವರು ನಾವೆಲ್ಲ. ಆದರೆ ಅಂತಹ ಶಿಷ್ಯರಾಗಬೇಕು ನಾವು. ಶ್ರೀನಿವಾಸಾಚಾರ್ಯರು ಹಾಗೆ ತಾವು ಶಿಷ್ಯರಾಗ್ತಾರೆ. ಭಾರೀ ಸಂಬಂಧ ಇವರಲ್ಲಿ ಬೆಳೀತಾ ಹೋಗುತ್ತೆ. ಅನೇಕ ಶಿಷ್ಯರು ಯಾದವಾರ್ಯರೊಟ್ಟಿಗೆ ಇರ್ತಾರೆ. ದಾರಿದ್ರ್ಯ ಅಂದರೆ ಜಗತ್ತಿನಲ್ಲಿ ಜೀವನದಲ್ಲಿ ಭಾರೀ ಕಷ್ಟ ಯಾವುದು ಗೊತ್ತಾ? ದಾರಿದ್ರ್ಯದಿಂದ ಬದುಕೋದು ಭಾರೀ ಕಷ್ಟ. ಗುರುಗಳ ಅನುಗ್ರಹ, ದೇವರ ಅನುಗ್ರಹ, ಇವತ್ತು ಯಾರಿಗೂ ಇಂಥ ದಾರಿದ್ರ್ಯ ಇಲ್ಲ, ಯಾರಿಗೂ ಇಲ್ಲ. ದಾರಿದ್ರ್ಯದ ಕಲ್ಪನೆಯೇ ನಮಗಿಲ್ಲ. ಇವತ್ತು ತುಂಬ ಬಡವ ಅಂದ್ರೇನು, ಪಾಪ ಐಫೋನ್ ಇಲ್ಲ ಅವನ ಹತ್ರ, ತುಂಬ ಬಡವರು.
ಐಫೋನ್ ಇಲ್ಲ ಸ್ಮಾರ್ಟ್ಫೋನ್ ಇಲ್ಲ ಅಂದರೆ ಬಡವರು. ಈ ಮಟ್ಟಕ್ಕಿದೆ ಹೊರತು ಊಟಕ್ಕಿಲ್ಲ. ಈಗ ಊಟ ಮಾಡಿದರೆ ರಾತ್ರಿ ಊಟಕ್ಕೇನು, ಉಟ್ಟುಕೊಂಡ ಬಟ್ಟೆ ಬಿಟ್ಟರೆ ಬೇರೆ ಬಟ್ಟೆ ಇಲ್ಲ. ಇಂಥ ಕಾಲ ಇವತ್ತು ಪ್ರಾಯ ಇಲ್ಲ, ಪ್ರಾಯ ಯಾರಿಗೂ ಇಲ್ಲ. ಒಬ್ಬ ತರಕಾರಿ ಮಾರೋನಿಗೂ ಇವತ್ತೊಂದು ಕ್ಯೂ ಆರ್ ಕೋಡ್ ಇದೆ ಅಂದರೆ ಅಷ್ಟು ದಾರಿದ್ರೆ ಇಲ್ಲ ಅಂತ ಅರ್ಥ. ಅಂತ ಅವನಿಗೊಂದು ಬ್ಯಾಂಕ್ ಅಕೌಂಟ್ ಇದೆ ಅಂತ ಆಯ್ತಲ್ಲ, ಬ್ಯಾಂಕ್ ಅಕೌಂಟ್ ಇದೆ ಅಂದರೆ ಬ್ಯಾಲೆನ್ಸ್ ಇದೆ ಅಂತ ಆಯ್ತಲ್ಲ. ಈಗ ಊಟ ಮಾಡಲಿಕ್ಕೇನು ಅನ್ನುವಂತಹ ಪರಿಸ್ಥಿತಿ ಹಿಂದಿನ ಕಾಲದವರಿಗೆ ಇರ್ತಾ ಇತ್ತು, ಯಾದವರಿಗೆ ಹಾಗಿತ್ತು. ಆದರೆ ವಿಚಿತ್ರ ವೈರಾಗ್ಯ, ಅತ್ಯಂತ ನಿಕೃಷ್ಟವಾಗಿದ್ದರಂಥವ್ರು, ಅತ್ಯಂತ ಸ್ಪಷ್ಟವಾಗಿದ್ದರು. ಎಲ್ಲಿ ಸಂಪತ್ತು ಬರುತ್ತೆ, ಎಲ್ಲಿ ಸುಖ ಇರುತ್ತೆ, ಅಲ್ಲಿ ನಮ್ಮ ಸಾಧನೆ ಆಗೋದಿಲ್ಲ. ಇದು ಯಾರ್ದವಾರ್ಯರು ಅತ್ಯಂತ ಸ್ಪಷ್ಟವಾಗಿ ತಿಳಿದ್ರು. ಸರಳ ಅದು. ಯಾವಾಗ ನಮಗೆ ಟ್ಯಾಪ್ ಆನ್ ಮಾಡಿದರೆ ನೀರು ಬರಲಿಕ್ಕೆ ಆರಂಭ ಆಯಿತು, ನಮಗೆ ನದಿಗಳ ಬೆಲೆ ಗೊತ್ತಾಗಲಿಲ್ಲ, ನಮಗೆ ಬಾವಿಗಳ ಬೆಲೆ ಹೊರಟೋಯ್ತು, ಎಲ್ಲಿ ನಮಗೆ ಸುಖ ಹೆಚ್ಚಾಯಿತು. ಹೀಗೆ ಆನ್ ಮಾಡಿದರೆ ನೀಟಾಗಿ ಶವರಲ್ಲಿ ನೀರು ಬೀಳತ್ತೆ, ಯಾಕೆ ನದಿ ತನ ನಡ್ಕೊಂಡೋಗಿ ಸ್ನಾನ ಮಾಡಬೇಕು, ಯಾಕೆ ಬಾವಿವರೆಗೂ ಹೋಗಿ ಬಾವಿಯಿಂದ ಸೇದಿ ನೀರು ಹಾಕ್ಕೋಬೇಕು, ಟ್ಯಾಪ್ ಆನ್ ಮಾಡಿದ್ರೆ ನೀರು ಬರುತ್ತೆ. ಹೀಗೊಂದು ಲೈಟ್ ಹಚ್ಚಿದರೆ ಒಲೆ ಹೊತ್ತತ್ತೆ, ಯಾಕೆ ಕಷ್ಟಪಟ್ಟು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಬೇಕು. ಇದೆಲ್ಲ ಆರಂಭ ಆಯ್ತು ನೋಡ್ರಿ, ಸುಖ ಜೀವನ ಆರಂಭ ಆಯ್ತಲ್ಲ. ಎಲ್ಲಿ ನಮಗೆ ಸುಖ ಜೀವನ ಆರಂಭ ಆಗತ್ತೆ ಅಲ್ಲಿ ಸಾಧನ ಆಗಲ್ಲ. ಯಾವಾಗ ನಾವು ನದಿಯಿಂದ ಸ್ನಾನ ಮಾಡಿ ಬಂದು ಪೂಜೆಗೆ ಕೂತ್ಕೋತೀವಿ ಆವಾಗ ನಮ್ಮೊಳಗಿರುವ ಭಾವನೆಯೇ ಬೇರೆ. ನೀವು ಮನೆಯಲ್ಲೇ ಬೋರ್ ನೀರೋ ಅಥವಾ ಟ್ಯಾಪ್ ನೀರೋ ಸ್ನಾನ ಮಾಡಿ ಪೂಜೆಗೆ ಕೂತ್ಕೊಂಡಾಗ ಮನಸ್ಸಿನಲ್ಲಾಗುವ ಭಾವನೆಯೇ ಬೇರೆ. ಅಂದರೆ ಇದನ್ನು ಸೂಕ್ಷ್ಮವಾಗಿ ಹೇಳೋದು ನಾವು ಅದನ್ನು ಅನುಭವಿಸ್ದಾಗಷ್ಟೇ ಅರ್ಥ ಆಗತ್ತೆ. ಅದೊಂದು ತೃಪ್ತಿ, ಅದೊಂದು ಆನಂದ ಬೇರೆ. ಹೀಗಾಗಿ ಅವರಿಗೆ ದಿನಾ ನದಿಗೆ ಹೋಗಿ ಸ್ನಾನ ಮಾಡೋದು ಕಷ್ಟನೇ ಅನ್ನಿಸ್ತಿರಲಿಲ್ಲ, ದಿನಾ ಬಾವಿಗೆ ಹೋಗೋದು ಅವ್ರಿಗೆ ಶ್ರಮನೇ ಅನ್ನಿಸ್ತಿರಲಿಲ್ಲ. ಇವತ್ತು ಬಚ್ಚಲ ಮನೆಯಿಂದ ಸ್ನಾನ ಮಾಡಿ ದೇವ್ರ ಮನೆಗೆ ಬರೋದ್ರಲ್ಲಿ ಸುಸ್ತಾಗಿ ಹೋಗುತ್ತೆ. ಹಾಗಿದೆ ವಸ್ತುಸ್ಥಿತಿ, ಹಾಗಿದೆ ಇವತ್ತು. ಹೀಗಾಗಿ ಆ ಯಾವ ಯಾದವಾರ್ಯರಿಗೆ ಇಷ್ಟು ವೈರಾಗ್ಯ, ಅಷ್ಟು ದಾರಿದ್ರ್ಯವನ್ನು ಅನುಭವಿಸಿದ್ದಾರೆ, ಒಂದಿಟ್ಕೊಂಡಿದ್ರಂತೂ ನನಗೆ ಬೇಕಾದ ಕಷ್ಟ ಆಗಲಿ ಯಾರ ಹತ್ರ ಹೋಗಿ ನನಗಿದನ್ನು ಕೊಡ್ರಿ ಅಂತ ನಾನು ಕೇಳೋದಿಲ್ಲ, ಯಾವ ಮನುಷ್ಯರನ್ನು ನಾನು ಬೇಡೋದಿಲ್ಲ. ಇದು ಯಾದವಾರ್ಯರ ಸಂಕಲ್ಪ. ಯಾರ ಹತ್ರ ಕೇಳ್ತಿರಲಿಲ್ಲ, ಉಪವಾಸ ಇರೋದು, ಆದರೆ ಇನ್ನೊಬ್ಬರ ಹತ್ರ ಕೇಳೋದು. ಏನು ದೀಕ್ಷಾ ನೋಡ್ರಿ ಅದು, ಹೀಗಿತ್ತು ಅವರಿಗೆ. ಆದರೆ ಅವರಿಗೆ ತಾವು ಉಪವಾಸ ಇರೋದೇನು ಭಾಳ ಶ್ರಮ ಅನ್ನಿಸ್ತಿರಲಿಲ್ಲ, ಆದರೆ ಇದ್ದ ಶಿಷ್ಯರ ಪೋಷಣೆಯನ್ನು ಮಾಡೋದು ಭಾಳ ಕಷ್ಟ ಆಯಿತು. ಪಾಪ ನಂಬಿ ಬಂದ ಮಕ್ಕಳಿಗೆ, ಪುಟ್ಟ ಪುಟ್ಟ ಶಿಷ್ಯರಿಗೆ, ಮಕ್ಕಳಿಗೆ ಊಟಕ್ಕೆ ಹಾಕದೆ ಇದ್ದರೆ ಹೇಗೆ? ದೇಹ ಪೋಷಣೆಗೆ ಆದರೂ ಆಹಾರ ಬೇಕಲ್ಲ. ಭಾರೀ ಬೆಲೆ ಬಾಳುವ ಒಳ್ಳೊಳ್ಳೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಪದಾರ್ಥಗಳನ್ನು ಸಿದ್ಧ ಮಾಡೋದು ಬೇಡ. ಕನಿಷ್ಠ ಒಂದು ಗಂಜಿ, ಹಾಗೆಲ್ಲ ನುಚ್ಚು. ಯಾದವಾರ್ಯರು ಅವರ ಕಥೆಯಲ್ಲಿ ಕೇಳುವಂತೆ ಅವರು ನುಚ್ಚಿನ ಆಚಾರ್ಯರಂತೆ ಹೆಸರು ಅವರಿಗೆ. ನುಚ್ಚು ಅಂದರೆ ಅಕ್ಕಿ ಒಡೆದು ಮಾಡುವಂತಹದ್ದು ನುಚ್ಚು. ಹಾಗೆಲ್ಲ ಹಿಂದೆ ನಮ್ಮ ಮೊನ್ನೆ ಹೊಳೆಹೊನ್ನೂರಿನಲ್ಲಿ ಒಬ್ಬ ಹಿರಿಯ ವಿದ್ವಾಂಸ ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು, ಮಕಾಶಿ ಮಧ್ವಾಚಾರ್ಯ. ಅವ್ರಿಗೆ ಸಣ್ಣವರಿದ್ದಾಗ ಅವ್ರ ಮನೆಯಲ್ಲಿ ಎಷ್ಟು ಬಡತನ ಇತ್ತು ಅಂದರೆ ಶ್ರಾದ್ದದ ದಿನ ಮಾತ್ರ ಮನೆಯಲ್ಲಿ ಅಕ್ಕಿಯಿಂದ ಅನ್ನ ಮಾಡೋದಂತ, ಉಳಿದ ದಿನ ಅನ್ನ ಊಟ ಮಾಡಲಿಕ್ಕೆ ಗತಿರಲಿಲ್ಲ ನಮಗೆ ಅಂತ ಮೊನ್ನೆ ಹೊಳೆಹೊನ್ನೂರಿನಲ್ಲಿ ಸಿಕ್ಕಾಗ ಅವ್ರು ಹೇಳ್ತಾ ಇದ್ರು, ಸಣ್ಣ ವಯಸ್ಸಿನಲ್ಲಿ ಅಷ್ಟು ದಾರಿದ್ರ್ಯ ಇತ್ತು ಅಂತ. ಹೀಗೆ ಇಷ್ಟು ದಾರಿದ್ರ್ಯ. ಆಗ ಕೊನೆಗೆ ಎಲ್ಲಿಗೆ ಅಂದರೆ ಶರೀರದ ಸತ್ವ ಕಡಿಮೆ ಆಗಲಿಕ್ಕೆ ಆರಂಭ ಆಯಿತು, ಗ್ರಂಥಾವಲೋಕನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲಂತವ್ರಿಗೆ. ಆಗ ಒಂದು ದಿನ ಶ್ರೀನಿವಾಸ ತೀರ್ಥರಿಂದ ಪ್ರಾರ್ಥಿತರಾಗಿ ಸಾಂಗ್ಲಿಯ ರಾಜನಾದಂತಹ ಕೃಷ್ಣರಾಜನಿಗೆ ಅವರು ಒಂದು ಪತ್ರ ಬರೀತಾರೆ. ಬಹಳ ಚೆನ್ನಾಗಿದೆ ಆ ಪತ್ರ. ಪತ್ರ ಬರೆದು ಕಳಿಸ್ತಾರಂತೆ, ಹೇ ರಾಜನ್, ಮಧ್ವಮತದ ಪ್ರಾಶಸ್ತ್ಯವನ್ನು ಕೇಳು. ಶ್ರೀಮದಾನಂದ ತೀರ್ಥ ಭಗವತ್ಪಾದರ
ಸರ್ವಮೂಲ ಕೃತಿಗಳ ಒಂದಕ್ಷರವನ್ನು ಭಕ್ತಿಪೂರ್ವಕವಾಗಿ ಯಾರು ಬರೀತಾರೋ ಅವನಿಗೆ ಗಂಗಾತೀರದಲ್ಲಿ ವಿಷ್ಣು ಮಂದಿರವನ್ನು ಕಟ್ಟಿಸಿ ದಾನ ಮಾಡಿದ ಒಬ್ಬ ಉತ್ತಮ ವೇದಬ್ರಾಹ್ಮಣನಿಗೆ ದಾನ ಮಾಡಿದಂತಹ ಪುಣ್ಯದ ಫಲಪ್ರಾಪ್ತಿಯಾಗತ್ತೆ. ಅಂದ ಮೇಲೆ ಆಚಾರ್ಯರ ಅನೇಕ ರತ್ನಗಳ ಪಠನ ಪಾರಾಯಣ ಮಾಡುವವರ ಪುಣ್ಯ ಎಷ್ಟು ಅಂತ ಹೇಗೆ ವರ್ಣಿಸಲಿಕ್ಕೆ ಸಾಧ್ಯ? ಗಾಂಗಮಂಗಲ ತರಂಗಭಂಗದ ಪ್ರಾಂತ ಶುಶ್ರು ಹರಿವೇಶ್ಮಕೃತ್ ಸಮಹ. ಈ ಮಾತನ್ನು ನಾವು ಕೇಳ್ತೀವಿ. ಗಂಗಾ ನದಿಯ ನೀರು ಬಂದು ಅಪ್ಪಳಿಸುವ ತೀರದಲ್ಲಿ ಒಂದು ಅದ್ಭುತವಾದ ವಿಷ್ಣು ಮಂದಿರವನ್ನು ಕಟ್ಟಿ, ಹರಿದ್ವಾರದಲ್ಲಿ ಏನು ರೇಟ್ ಇದೆ ಗೊತ್ತಾ? ಮಾತಾಡಲಿಕ್ಕಾಗಲ್ಲ. ಆ ಗಂಗಾ ನೀರು ಬಂದು ಬಡಿಬೇಕಂತ ಅಲ್ಲಿ ಒಂದು ವಿಷ್ಣು ಮಂದಿರವನ್ನು ಕಟ್ಟಿ ಒಬ್ಬ ಉತ್ತಮ ವೇದ ಓದಿದ ಬ್ರಾಹ್ಮಣನಿಗೆ ದಾನ ಮಾಡೋದು ಅಂದರೆ ಇದನ್ನು ನಾವು ಮಾಡಲಿಕ್ಕೆ ಕಲ್ಪನೆ ಮಾಡ್ಕೋಬೋದು ಅಷ್ಟೇ, ಅದು ಕಷ್ಟ ಇವತ್ತು. ಅದು ಆ ಪುಣ್ಯಕ್ಕೆ ಸಮಾನ. ಆಚಾರ್ಯರ ಸರ್ವಮೂಲ ಗ್ರಂಥಗಳ ಒಂದು ಅಕ್ಷರವನ್ನು ಬರೆಯೋದು ವಿಚಾರ ಮಾಡಿ ಅಂಥದ್ದು. ಇಲ್ಲಿ ಎಷ್ಟು ಜನರು ಪಠಣ ಪಾರಾಯಣ ಮಾಡ್ತಾ ಇದ್ದಾರೆ, ಅವರ ಪುಣ್ಯ ಎಷ್ಟು ಅದನ್ನು ತಿಳಿರಿ. ಹೀಗಾಗಿ ಸತ್ಕಾರ್ಯಕ್ಕೆ ನೆರವಾಗುವಂತಹ ಯಾವ ಸಜ್ಜನರಿದ್ದಾರೆ ಅವರ ಭಾಗ್ಯ ಅತ್ಯಂತ ಪ್ರಶಂಸನೀಯವಾದದ್ದು. ಅಂತಹ ಸುಸಮಯ ನಿನಗೆ ಒದಗಿ ಬಂದಿದೆ. ಪತ್ರ ಬರೆಯೋ ರೀತಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಕೊಡು ಅಂತ ಕೇಳೋದಲ್ಲ ಇದು, ಅಧಿಕಾರದಿಂದ ನೀನು ಇದನ್ನು ಮಾಡಬೇಕು ಅಂತ ಹೇಳ್ತಾರೆ ಯಾದವರು. ನಿನಗೀಗ ಆ ಭಾಗ್ಯ ಸಿಕ್ಕಿದೆ. ನಿನ್ನ ಹಿರಿಯರು ನಿನ್ನ ಪೂರ್ವಿಕರೆಲ್ಲರೂ ಮಾಡಿದ ಪುಣ್ಯದ ಸುಕೃತ ವಿಶೇಷ ಇದು, ಜಾಗೃತನಾಗು ಅಂತ ಪತ್ರವನ್ನು ಬರೆದ್ರೆ ರಾಜರು ಹೆಂಗಿರ್ತಿದ್ರು ನೋಡ್ರಿ. ಅವ ಗುರುಸೇವೆಗೆ ಸಿದ್ಧನಾಗಿ ಗುರುವಾಜ್ಞೆಯನ್ನು ತಿಳಿಲಿಕ್ಕೆ ಅತ್ಯಂತ ವಿನಯದಿಂದ ವಿನಮ್ರನಾಗಿ ತಾನು ಬಂದು ವಿಜ್ಞಾಪಿಸಿಕೊಳ್ತಾನೆ. ಧನ ಕನಕ ಆಭರಣ ಇವೆಲ್ಲವನ್ನು ಅರ್ಪಿಸಲಿಕ್ಕೆ ಮುಂದೆ ಬಂದರೆ ವೈರಾಗ್ಯ ಮೂರ್ತಿಗಳಾದಂತಹ ಯಾದವಾರ್ಯರು ಅದ್ಯಾವುದನ್ನು ನೋಡಲಿಲ್ಲಂತ ಅದ್ಯಾವುದನ್ನು. ಏನು ಮಾಡ್ತಾರೆ ಅಂದರೆ ತಮಗೆ ಆಚಾರ್ಯರ ಸೇವೆಗೆ ಅಗತ್ಯವಾಗುವಷ್ಟು ಮಾತ್ರ ಅಂದರೆ ಒಂದು ದಿನಕ್ಕೆ ಒಂದು ಸೇರು ಅಂದರೆ ಒಂದು ಪಡಿ ಜೋಳದ ನುಚ್ಚನ್ನು ಕೊಡು ಸಾಕು ಅಂತ. ಧನ ಕನಕ ಆಭರಣ ನೋಡಲಿಲ್ಲ. ಇದೆಲ್ಲ ಪಾಸಿಬಲ್ ಅಂತ ನಮಗನಿಸ್ಬೋದು. ಯಾರಾದರೂ ತುಂಬ ಬಡತನ ಬೇಡ, ಈಗ ಯಾರೋ ಬಂದು ನಮಗೊಂದು 2 ಗ್ರಾಮ್ ಬಂಗಾರ ಇಟ್ಟರೆ ಬೇಡ ಅಂತೀವೇನು? ಯಾರಾದರೂ ಕೊಡ್ತೀವಿ ಅಂದರೆ ಅನ್ನಲ್ಲ. ಎಲ್ಲ ಇದ್ದು ಅಂಥದ್ದಷ್ಟು ಕಷ್ಟ ಇದೆ, ಬಹಳ ಶ್ರಮ ಪಡ್ತಾ ಇದ್ದಾರೆ ಅವ್ರು. ಏನು ಬೇಡ ಅಂದ ಕಣ್ಣೆತ್ತಿ ನೋಡಲಿಲ್ಲ. ಇದು ಅಸಾಧ್ಯ ಅಂತ ತಿಳಿಬೇಡ್ರಿ. ಒಂದು ಕಡೆಗೆ ಈ ಮಾತು ಬರುತ್ತೆ, ಜ್ಞಾನಿಗಳಿಗೆ ಜಗತ್ತಿನಲ್ಲಿ ಅಸಾಧ್ಯವಾದದ್ದೇ ಇಲ್ಲ. ಯಾರು ದೇವರಲ್ಲಿ ಪೂರ್ಣ ಮನಸ್ಸಿಟ್ಟಿರ್ತಾರೋ ಅವರಿಗೆ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ. ನಾವು ಯಾದವಾರ್ಯರನ್ನು ನೋಡಿರ್ಲಿಕ್ಕಿಲ್ಲ, ಆದರೆ ನಾವು ಸಂಚಾರದಲ್ಲಿದ್ದಾಗ ನಮ್ಮ ಸ್ವಾಮಿಗಳು ಹೀಗೆ ಯಾರ್ಯಾರೋ ಅನ್ಯಾಯದಿಂದ ಸಂಪಾದನೆ ಮಾಡಿದ ಹಣವನ್ನು ಮುಂದೆ ತಂದಿಟ್ಟರೆ ಕೋಟಿ ರೂಪಾಯಿಗಳನ್ನು ಹಾಗೆ ಬೇಡ ಅಂತ ತಳ್ಳಿದ್ದಾರೆ. ಅದರಲ್ಲಿಯೂ ರಾಜಕಾರಣಿಗಳೇನಾದರೂ ದುಡ್ಡನ್ನು ಕೊಟ್ಟರೆ ಸರ್ವಥಾ ತಗೊಳ್ಳೋದಿಲ್ಲ. ಮೊನ್ನೆ ಮೀಟಿಂಗ್ ಹೋದಾಗೂ ಕೂಡ ಈ ಮಾತನ್ನು ಸ್ವಾಮಿಗಳು ಹೇಳಿದರು, ಯಾವ ರಾಜಕಾರಣಿಗಳು ಕೊಡುವ ದುಡ್ಡನ್ನು ತಗೋಬೇಡ್ರಿ ಅಂತಾರೆ, ಬೇಡ ಅಂತಾರೆ. ಅನ್ಯಾಯದಿಂದ ಸಂಪಾದನೆ ಮಾಡಿದ ಹಣ ಬೇಡ. ಆ ವೈರಾಗ್ಯ ಬರಬೇಕಂದ್ರೆ ಅದೆಂತಹ ಗಟ್ಟಿತನ ಇರಬೇಕು. ಹೀಗಾಗಿ ಯಾದವಾರ್ಯರು ಅಷ್ಟನ್ನು ಹೇಳಿ ಆಗ ಒಂದು ಸೇರು ನೊಚ್ಚು ಮಾತ್ರ ರಾಜನಿಗೆ ಆಶ್ಚರ್ಯ ಆಗೋಯ್ತಂತೆ. ಯಾಕಂದರೆ ರಾಜರ ಹತ್ರ ಎಲ್ಲರೂ ಬರೋದೇ ಕೇಳಲಿಕ್ಕೆ, ಎಷ್ಟು ಕೊಟ್ಟರು ರಾಜ ಇನ್ನೊಂಚೂರು ಕೊಡ್ಬೋದಾಗಿತ್ತು ಅಂತ ಅಂದ್ಕೊಂಡು ಹೋಗೋರನ್ನೇ ನೋಡಿದ್ನೇ ಹೊರತು ಇಷ್ಟು ಕೊಟ್ಟರು ಬೇಡ ಅನ್ನೋ ವ್ಯಕ್ತಿಯನ್ನು ಮೊದಲೇ ಯಾದವಾರ್ಯರನ್ನ ನೋಡಿದ್ದು. ಹೀಗಾಗಿ ಕೈ ಮುಗಿದು ಅವರ ಇಚ್ಛೆಯಂತೆ ತಾನು ನಡೆದು ಆ ರಾಜ ಏನು ಮಾಡ್ತಾನೆ ಅಂದರೆ ಆಮೇಲೆ ಆ ಗ್ರಾಮದ ಕುಲಕರ್ಣಿ ಅನ್ನೋನನ್ನು ಕರೆದು, ಅಂದರೆ ಕುಲಕರ್ಣಿಗಳು ಅಂದರೆ ಹಾಗೆಲ್ಲ ಸ್ವಲ್ಪ ಶ್ರೀಮಂತ ಯಾದವಾರ್ಯರಿಗೆ ವಂಶ ಪಾರಂಪರ್ಯವಾಗಿ ದಿನಾ ಜೋಳದ ಅನುಕೂಲ ಇರಬೇಕು,
ಅದಕ್ಕಾಗಿ ಯಾದವಾರ್ಯರಿಗೆ ಬೇಕಾದಷ್ಟು ಭೂದಾನವನ್ನು ಮಾಡು ಅಂತ ಹೇಳಿ ಆ ಯಾದವಾರ್ಯರಿಗೆ ಈ ನುಚ್ಚಿನ ವ್ಯವಸ್ಥೆಯನ್ನು ರಾಜ ಮಾಡ್ತಾನೆ. ಅದಕ್ಕಾಗಿಯೇ ಯಾದವಾರ್ಯರಿಗೆ ನುಚ್ಚಿನ ಆಚಾರ್ಯರು ಅಂತ ಒಂದು ಹೆಸರು ಬರುತ್ತೆ. ಬಂಗಾರ ಕೊಟ್ಟರು ಬೇಡ ಅಂದರು, ಬರೀ ನುಚ್ಚು ಸಾಕು ಅಂದರು ಅಂತ ನುಚ್ಚಿನ ಆಚಾರ್ಯರು ಅಂತ ಯಾದವಾರ್ಯರು ಪ್ರಸಿದ್ಧಿಯನ್ನು ಹೊಂದುತ್ತಾರೆ. ಯಾರು ಹೀಗೆ ವಿರಕ್ತರಾಗ್ತಾರೋ, ಯಾರು ಭಾಗವತ ಧರ್ಮಗಳನ್ನು ಜೀವನದಲ್ಲಿ ಪಾಲಿಸ್ತಾರೋ ಅಂಥವರಿಗೇ ಭಾಗವತ ಒಲಿಯತ್ತೆ. ಯಾರು ಭಾಗವತವನ್ನು ಬೈತಾರೆ ಅವರಿಗೆ ಭಾಗವತ ಒಲಿಯೋದಿಲ್ಲ. ಯಾದವಾರ್ಯರು ಇಡೀ ಭಾಗವತ ಧರ್ಮಗಳನ್ನು ತಾವು ಅಳವಡಿಸಿಕೊಂಡಿದ್ದರು ಅನ್ನುವುದಕ್ಕಾಗಿ ಭಾಗವತ ಅವರಿಗೆ ಒಲಿಯಿತು. ಅಂತಹ ಮಹಾನುಭಾವರು ಯಾದವಾರ್ಯರು. ಅಷ್ಟೇ ವಿರಕ್ತರು ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರು. ಗುರುಗಳ ಹಾದಿಯಲ್ಲೇ ನಡೆದರು. ಎಲ್ಲೋ ಒಂದು ಕಡೆಗೆ ಅವರಿಗೆ ಮದುವೆಯಾದ ಹೊಸದಾಗಿ ಮೋಹ ಬಂದದ್ದು ಬಿಟ್ಟರೆ ಇಡೀ ಜೀವನದಲ್ಲಿ ಅಷ್ಟೇ ವಿರಕ್ತರಾಗಿ ಗುರುಗಳ ಕೀರ್ತಿಯನ್ನು ಇಮ್ಮಡಿಗೊಳಿಸಿದಂತಹ ಮಹಾನುಭಾವರು ಶ್ರೀನಿವಾಸ ತೀರ್ಥರು. ಅಪಾರವಾದ ಅವರ ಮಹಿಮೆ. ಸದಾಚಾರ ಸ್ಮೃತಿ ಆಚಾರ್ಯರು ಬರೆದಂತಹ ಸರ್ವಮೂಲ ಗ್ರಂಥಗಳಲ್ಲಿ ಒಂದು. ದಿನಾ ನಾವು ಹೇಗೆ ಏಳಬೇಕು ಅಂತ ಆರಂಭ ಮಾಡಿಕೊಂಡು ಹೇಗೆ ಮಲಗಬೇಕು ಅನ್ನುವುದರವರೆಗೂ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಸದಾಚಾರ ಸ್ಮೃತಿಯ ವಿಚಾರಗಳನ್ನು ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನವಿಲ್ಲದೇ ಇದ್ದರೆ ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆನೀಕ ಕೌಸ್ತುಭ ಎಂಬುವಂತಹ ಶ್ರೀನಿವಾಸ ತೀರ್ಥರ ಒಂದು ವ್ಯಾಖ್ಯಾನವನ್ನು ನಾವು ಸದಾಚಾರ ಸ್ಮೃತಿಗೆ ನೋಡ್ತೇವೆ. ಅಂತಹ ಶ್ರೀನಿವಾಸ ತೀರ್ಥರು ಯಾದವಾರ್ಯರು ಅವರಿಬ್ಬರ ಕಾಲ ಆದ ದಿನಗಳು ಹೇಗಿದೆ ನೋಡ್ರಿ. ಗುರುಗಳ ನಿರ್ಯಾಣ ಆದ ಮಾರನೇ ದಿನ ಶ್ರೀನಿವಾಸ ತೀರ್ಥರ ಆರಾಧನೆ. ಹೀಗಾಗಿ ಆ ಭಾಗವತ ಮೊದಲಾದ ಶ್ರೀಮನ್ಯಾಯ ಸುಧ ವಿದ್ಯಾ ಯಾವ ಯಾದವಾರ್ಯರ ವ್ಯಾಖ್ಯಾನ ಇದ್ರೇ ಶ್ರೀಮನ್ಯಾಯ ಸುಧಾವನ್ನು ಅಧ್ಯಯನ ಮಾಡಬೇಕು. ಅನೇಕ ವ್ಯಾಖ್ಯಾನಕಾರರು ಶ್ರೀಮನ್ಯಾಯ ಸುಧಾಕ್ಕೆ ವ್ಯಾಖ್ಯಾನ ಮಾಡಿದ್ದರೂ ಕೂಡ ಯಾದುಪತ್ಯ ವಿಶೇಷತಃ ಎಂಬಂತಹ ಮಾತನ್ನು ನಾವು ಕೇಳ್ತೇವೆ. ಯಾದವಾರ್ಯರ ಮಾತುಗಳಲ್ಲಿ ಶ್ರೀಮನ್ಯಾಯ ಸುಧೆಯನ್ನು ತಿಳಿದವನೇ ನಿಜವಾದ ಪಂಡಿತ ಎಂಬಂತಹ ಮಾತಿದೆ. ಅನೇಕ ಗ್ರಂಥಗಳಿಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀನಿವಾಸ ತೀರ್ಥರು ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾವ ನಮ್ಮ ಸ್ವಾಮಿಗಳು ಈ ವರ್ಷ ಸತ್ಯ ಧರ್ಮ ತೀರ್ಥರ ಸನ್ನಿಧಾನದಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದರೋ ಅಂತಹ ಸತ್ಯಧರ್ಮ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಎಲ್ಲಿ ಇವರ ವ್ಯಾಖ್ಯಾನ ಇಲ್ಲವೋ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಷಷ್ಠಸ್ಕಂದದ ಕೊನೆಗೆ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ಆರಂಭ ಆಗುತ್ತೆ. ಮತ್ತೆ ಎಲ್ಲಿ ಆರಂಭ ಆಗುತ್ತೋ ಅಲ್ಲಿ ಇವರ ವ್ಯಾಖ್ಯಾನ ಇಲ್ಲ. ಹಾಗೆ ಅಷ್ಟು ಸತ್ಯಧರ್ಮ ತೀರ್ಥರು ಒಬ್ಬ ಗೃಹಸ್ಥರಿಗೆ ಮಾನ್ಯತೆಯನ್ನು ಕೊಡಬೇಕು ಅಂತಾದರೆ ಅದಕ್ಕೆ ಹೇಳಿದ್ರೆ ಗೃಹಸ್ಥ ಇಡೀ ಗೃಹಸ್ಥ ಪರಂಪರೆಗೆ ಒಂದು ಕಿರೀಟಪ್ರಾಯರಾದವರು ಯಾದವಾರ್ಯರು ಶ್ರೀನಿವಾಸ ತೀರ್ಥರು. ಇಡೀ ಗೃಹಸ್ಥ ಕುಲಕ್ಕೆ ಒಂದು ಆದರ್ಶವನ್ನು ಹಂಚಿಕೊಟ್ಟವರು. ಗೃಹಸ್ಥರಾಗಿಯೂ ಮಾನ್ಯರಾಗಿ ಗೃಹಸ್ಥರಾಗಿಯೂ ಇವತ್ತಿಗೂ ತಮ್ಮ ಆರಾಧನೆಯನ್ನು ಮಾಡಿಸಿಕೊಳ್ಳುವಂಥವರು ಯಾದವಾರ್ಯರು ಶ್ರೀನಿವಾಸ ತೀರ್ಥರು. ಅಂದರೆ ಅವರ ಕೆಲಸ ಎಂಥದ್ದಿರಬೇಕು. ನಾವಿದ್ದಾಗ ಜನ ನಮ್ಮನ್ನು ನೆನೆಸಿಕೊಳ್ಳೋದಲ್ಲ, ನಮ್ಮ ನಂತರದಲ್ಲಿಯೂ ಅನೇಕ ವರ್ಷಗಳ ಕಾಲ ಜನ ನಮ್ಮನ್ನು ನೆನೆಸ್ತಾರೆ ಅಂದರೆ ಅದು ನಿಜವಾದ ಸಾಧನೆ. ಹೀಗಾಗಿ ಅಂತಹ ಶ್ರೀನಿವಾಸ ತೀರ್ಥರ ಯಾದವಾರ್ಯರ ಮಹಿಮೆಗಳನ್ನು ನಾಳೆ ನಾಡಿದ್ದು ಇನ್ನೂ ಅನೇಕ ವಿದ್ವಾಂಸರು ಇದರ ಬಗ್ಗೆ ತಿಳಿಸಿಕೊಡುವವರಿದ್ದಾರೆ. ಇವತ್ತೇ ಪಂಡಿತ ಪ್ರಮೋದಾಚಾರ್ಯ ಪೂಜಾರವರಿಂದ ಪ್ರವಚನ ಪ್ರಾರಂಭ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರ ಬದಲಾಗಿ ಮತ್ತೆ ನನ್ನ ಪ್ರವಚನವನ್ನೇ ನೀವು ಕೇಳಬೇಕಾಯಿತು. ನಾಳೆಯಿಂದ ಪಂಡಿತರಾದ ಪ್ರಮೋದಾಚಾರ್ಯ ಪೂಜಾರಿವರು ನಾಳೆ ಮತ್ತು ನಾಡಿದ್ದು ಸಾಯಂಕಾಲ ಶ್ರೀನಿವಾಸ ತೀರ್ಥರ ಯಾದವಾರ್ಯರ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ನಾಡಿದ್ದು ಬೆಳಿಗ್ಗೆ ಅನೇಕ ವಿದ್ವಾಂಸರು ಈ ಊರಿಗೆ ಬಂದು ಅನೇಕ ಪ್ರವಚನಗಳನ್ನು ನೀಡುವವರಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಶಾಸ್ತ್ರಾನುವಾದವನ್ನು ಮಾಡುವವರಿದ್ದಾರೆ. ತಾವೆಲ್ಲ ಸದ್ಭಕ್ತರು, ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮ್ಮ ಬಾಲಾಜಿ ಪರವಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದಿನ ಅನ್ಯಥ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರೋರ್ಮಮ ಅಸ್ಮದ್ಗುರು ಅಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು.